ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಆ ಲಾಸ್ಟ್ ಕ್ಲಾಸ್ ಒಳಗಡೆ ನಾವು ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಹೌದಾ ಸೊ ಒಂದು ನಮ್ಮ ಪ್ರಪಂಚ ಅಂದ್ರೆ ಇಂಟರ್ನ್ಯಾಷನಲ್ ಈ ಒಂದು ಅವಾರ್ಡ್ಸ್ ಆಗಿರ್ಬೋದು ಅಂಡ್ ನ್ಯಾಷನಲ್ ಅವಾರ್ಡ್ಸ್ ಆಗಿರ್ಬೋದು ಅಂಡ್ ಕರ್ನಾಟಕ ಇರತಕ್ಕಂತ ಪ್ರಶಸ್ತಿಗಳಾಗಿರ್ಬಹುದು ನೋಡ್ತಾ ಬಂದಿದ್ವಿ ಸೊ ಹಾಗಾದ್ರೆ ಇವತ್ತು ಅದೇ ಒಂದು ಪ್ರಶಸ್ತಿಗಳ ಭಾಗ ಎರಡನೇದ್ ನಾವ್ ನೋಡ್ತಾ ಇದ್ವಿ ಯಾವುದು ಅಂತಂದ್ರೆ ಸೊ ಇವಾಗ ನಾವು ಡಿಸ್ಕಶನ್ ಮಾಡ್ತಕ್ಕಂಥ ಆಲ್ರೆಡಿ ನಾವು ಸುಮಾರು ಬುಕ್ಕರ್ ಪ್ರಶಸ್ತಿ ಬಗ್ಗೆ ಆಗಿರ್ಬೋದು ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು ಹೌದಾ ಸೊ ವಾಲ್ ಆಫ್ ದಿ ಪ್ರೇಮ್ ಅಂತಕ್ಕಂತ ಪ್ರಶಸ್ತಿ ಆಗಿರ್ಬೋದು ಹೌದಾ ಸೊ ಜೊತೆಗೆ ಯಾವ್ದು ಅಂದ್ರೆ ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ನಾವು ನೋಡ್ತಾ ಬಂದ್ವಿ ವಿಶ್ವ ಆಹಾರ ಪ್ರಶಸ್ತಿ ಅಂತ ಪ್ರದಾನ ಮಾಡಿದ್ರು ನಾರ್ಮನ್ ಬೋರ್ಲಾಂಗ್ ಅವ್ರ ಪ್ರಶಸ್ತಿ ಅಂತ ಪ್ರದಾನ ಮಾಡ್ತಾರೆ ಸೊ ಅವೆಲ್ಲ ಪ್ರಶಸ್ತಿಗಳನ್ನ ನೋಡ್ತಾ ಬಂದ್ವಿ ಹಾಗಾದ್ರೆ ಇವತ್ತಿನ ಈ ಕ್ಲಾಸ್ ಒಳಗಡೆ ನಾವು ಅದ್ರದ್ದೇ ಕಂಟಿನ್ಯೇಷನ್ ಪಾರ್ಟ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಯಾವ್ದು ಅಂತಂದ್ರ ಸೊ ಅದೇ ಪ್ರಶಸ್ತಿಗಳ ಬಗ್ಗೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಂದರಿ ಅಥವಾ ಮಿಸ್ ಯೂನಿವರ್ಸ್ ಅವಾರ್ಡ್ ಅನ್ನ ಯಾರ್ ತಗೊಂಡ್ರು ಅಂತಂದ್ರೆ ಮಿಸ್ ಯೂನಿವರ್ಸ್ ಅಂತ ಹೇಳ್ತೀವಿ ಅದ್ರ ಭುವನ ಸುಂದರಿ ಅಂತಕ್ಕಂತಹ ಪ್ರಶಸ್ತಿ ಅಥವಾ ಆ ಒಂದು ಕಿರೀಟವನ್ನ ಯಾರ್ ಧರಿಸ್ಕೊಳ್ತಾರೆ ಅಂತಂದ್ರೆ ನಿಖರ ಶೈನೀಸ್ ಪ್ಯಾಲಿಯೋಸಿಯೋಸ್ ಅಂತ ಹೇಳ್ತೀವಿ ಯಾರು ಅಂತಂದ್ರ ಶೈನೀಸ್ ಪ್ಯಾಲಿಯೋಸಿಯೋಸಿಸ್ ಅಂತ ಹೇಳ್ಬಿಟ್ಟು ಒಬ್ರು ಅಹ್ ಮಹಿಳೆ ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ಬುವನ ಸುಂದರಿ ಅಥವಾ ಮಿಸ್ ಯೂನಿವರ್ಸ್ ಅಂತಕ್ಕಂತ ಪ್ರಶಸ್ತಿಯನ್ನ ಅವಾರ್ಡ್ ಅನ್ನ ತಮ್ಮದಾಗಿಸ್ಕೊಳ್ತಾರೆ ಆ ಕಿರೀಟವನ್ನ ತಮ್ಮದಾಗಿಸಿಕೊಳ್ತಾರೆ ಸೊ ಹಾಗಾದ್ರೆ ಮಿಸ್ ಯೂನಿವರ್ಸ್ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ನವೆಂಬರ್ ಒಳಗಡೆ ಏನಾಗಿರುತ್ತೆ ಅಂತಲ್ಲ ನಡೆದಿರುತ್ತೆ ಸೊ ಹಾಗಾದ್ರೆ ಎಲ್ ನಡೀತು ಅಂತಂದ್ರೆ ಎಲ್ ಸ್ವಾಲೋಡೋ ಅಹ್ ಸ್ವಾಲೋಡೋರ್ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಯೂನಿವರ್ಸ್ ಮಿಸ್ ಯೂನಿವರ್ಸ್ ಸ್ಪರ್ಧೆ ನಡೆದಿರುತ್ತೆ ಹಾಗಾದ್ರೆ ಇದು ಎಷ್ಟನೇ ಆವೃತ್ತಿ ಅಂತ ನೋಡಿದ್ರೆ ಎಪ್ಪತ್ತೆರಡನೇ ಆವೃತ್ತಿ ಆಗಿದೆ ಹಾಗಾದ್ರೆ ಯಾರಿ ಸಿಕ್ತು ಅಂತಂದ್ರ ನಿಕಾರೋ ಗೋವಾ ದೇಶದ ಶೈನೀಸ್ ಪ್ಯಾಲಿ ಪ್ಯಾಲಿಸಿಯೋಸ್ ಅಂತ ಹೇಳ್ತೀವಿ ಹೌದಾ ಸೊ ಶೈನೀಸ್ ಪ್ಯಾಲಿಸಿಯೋಸ್ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಬೋನ ಸುಂದರಿ ಕಿರೀಟ ಧರಿಸ್ಕೊಳ್ತಾರೆ ಹಂಗಾದ್ರೆ ಈ ಒಂದು ಸ್ಪರ್ಧೆ ಒಳಗಡೆ ಭಾಗವಹಿಸಿರ್ತಕ್ಕಂತಹ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಎಂಬತ್ ಮೂರು ರಾಷ್ಟ್ರಗಳು ಭಾಗವಹಿಸಿದವೆ ಟೋಟಲ್ ಸಂಖ್ಯೆ ಎಷ್ಟು ಅಂತಾರ ಎಂಬತ್ ಮೂರು ಹಾಗಾದ್ರೆ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಯಾರು ಭಾಗವಹಿಸಿದ್ರು ಅಂತಾರ ಶ್ವೇತಾ ಶಾರದಾ ಅವರು ಭಾಗವಹಿಸ್ತಾರ ಹೌದಾ ಯಾರ್ ಭಾಗವಹಿಸಿದ್ರು ಅಂತಾರ ಶ್ವೇತಾ ಶಾರದಾ ಅವರು ಭಾಗವಹಿಸ್ತಾರ ಹಾಗಾದ್ರೆ ಶ್ವೇತಾ ಶಾರದಾ ಅವರು ಭಾರತದ ಸಂಸ್ಕೃತಿ ಮತ್ತು ವೈವಿಧ್ಯತೆ ಹಾಗೂ ಏಕತೆಯನ್ನ ಪ್ರತಿನಿಧಿಸತಕ್ಕಂತಹ ಉಡುಪಣ್ಣ ಧರಿಸ್ಕೊಂಡು ಆ ಒಂದು ಬೂಣ ಸುಂದರಿ ಪಾರ್ಟಿಸಿಪೇಷನ್ ಅನ್ನ ಮಾಡಿರ್ತಾರೆ ಸೊ ಇನ್ನ ಬೂಣ ಸುಂದರಿ ಆದ್ಮೇಲೆ ನೆಕ್ಸ್ ಇರ್ತಕ್ಕಂತ ಪ್ರಮುಖ ಪ್ರಶಸ್ತಿ ಯಾವ್ದು ಅಂದ್ರ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಲಿನ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಅಂತ ಹೇಳ್ತೀವಿ ಯಾರಿ ಸಿಕ್ತು ಅಂತಂದ್ರ ಈ ಒಂದು ಆ ಪುರಸ್ಕೃತ ಯಾರು ಅಂತಂದ್ರೆ ಕೆ ಶರೀಫಾ ಅಂತ ಹೇಳ್ತೀವಿ ಸೊ ಯಾವ ಪ್ರಶಸ್ತಿ ಅಂತಾರ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಮುಸ್ಲಿಂ ಸಾಹಿತ್ಯ ಸಂಬಂಧಪಟ್ಟಂಗೆ ಸೊ ಈ ಒಂದು ಕೆ ಶರೀಫರವ್ರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಹಾಗಾದ್ರೆ ಸಾಹಿತ್ಯಗಳನ್ನ ರಚನೆ ಮಾಡೋದ್ರಲ್ಲಿ ಅಂದ್ರ ಈ ಒಂದು ಮುಸ್ಲಿಂ ಪಂಗಡದೊಳಗಡೆ ಸಾಹಿತ್ಯ ರಚನೆಕಾರಿಗಾಗಿ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಯಾರಿಗ್ ಕೊಟ್ಟಿದ್ದಾರೆ ಅಂತಂದ್ರ ಕೆ ಶರೀಫಾ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಒಂದು ಸಾಹಿತ್ಯಿಕ ಕೊಟ್ಟಿದ್ದು ಅಂತಾರ ಒಂದು ಕಥಾ ಸಂಕಲನ ಕೊಟ್ಟಿದ್ದು ಅಂತಂದ್ರ ನೀರೊಳಗಿನ ಕಿಚ್ಚು ಅಂತ ಹೇಳ್ತೇವ್ ಸೊ ನೀರೊಳಗಿನ ಕಿಚ್ಚು ಅಂತಕ್ಕಂಥ ಕಥಾ ಸಂಕಲನಕ್ಕಾಗಿ ಇವ್ರಿಗೆ ಏನ್ ಮಾಡ್ತಾರೆ ಅಂತಾರೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಹಾಗಾದ್ರೆ ಕರ್ನಾಟಕ ಮುಸ್ಲಿಂ ಲೇಖಕರ ಸಂಘ ಏನ್ ಮಾಡುತ್ತೆ ಅಂತಂದ್ರೆ ಅವ್ರ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬೆಂಗಳೂರೊಳಗಡೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಲಿನ ರಾಜ್ಯ ಮಟ್ಟದ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಯನ್ನ ಈ ಒಂದು ಕೆ ಶರೀಫ್ ಅವರಿಗೆ ಕೊಟ್ಟು ಗೌರವ ಮಾಡ್ಲಾ ಗೌರವ ನೀಡಲಾಗಿದೆ ಹಾಗಾದ್ರೆ ಈ ಪ್ರಶಸ್ತಿಯನ್ನ ದಿವಂಗತ ಯಾರ ಹೆಸರು ಮೇಲ್ಗಡೆ ಕೊಡ್ತಾರೆ ಈ ಪ್ರಶಸ್ತಿಯನ್ನ ಯಾರು ಸವಿ ಕೊಡ್ತಾರೆ ಅಂತಂದ್ರೆ ಇವ ಟಿ ಫರೀದ್ ಸ್ಮರಣಾರ್ಥವಾಗಿ ನೀಡಲಾಗುತ್ತೆ ಹೌದಾ ಅವ್ರ ಒಬ್ಬ ಸಾಹಿತ್ಯಕಾರರು ಸೊ ಅವ್ರ ಹೆಸರು ಮೇಲ್ಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದ್ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಹಾಗಾದ್ರೆ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಂದ್ರ ಹತ್ತು ಸಾವಿರ ರೂಪಾಯಿ ನಗದು ರೂಪಾಯಿ ಮತ್ತು ಫಲಕ ಅಂತ ಹೇಳ್ತೇವ್ ಸೊ ಪ್ರಶಸ್ತಿಯ ಮೊತ್ತ ಏನು ಅಂದ್ರೆ ಹತ್ತು ಸಾವಿರ ರೂಪಾಯಿ ಜೊತೆಗೆ ಒಂದು ಫಲಕವನ್ನು ಕೊಡ್ತಾರೆ ಸೊ ನೆಕ್ಸ್ಟ್ ಪ್ರಶಸ್ತಿ ಯಾವ್ದು ಅಂತಾರ ಗೋಪಾಲ ರತ್ನ ಪ್ರಶಸ್ತಿ ಅಂತ ಹೇಳ್ತೀವಿ ರಾಷ್ಟ್ರೀಯ ಮಟ್ಟದಲ್ಲಿ ಕೊಡ್ತಕ್ಕಂತಹ ಗೋಪಾಲ ರತ್ನ ಪ್ರಶಸ್ತಿ ಹಾಗಾದ್ರೆ ಈ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತ ನೋಡಿದ್ರೆ ಮಂಡ್ಯ ಜಿಲ್ಲೆಯ ಹಾಲು ಸೊಸೈಟಿ ಆಗಿರ್ತಕ್ಕಂತಹ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಹಾಲು ಸೊಸೈಟಿ ಅಂತ ಏನಿದನು ಹೌದಾ ಸೊ ಈ ಒಂದು ಡೈರಿ ಏನಿದನು ಈ ಡೈರಿಗೆ ಸಿಕ್ಕಿರ್ತಕ್ಕಂತ ಪ್ರಶಸ್ತಿ ಯಾವ್ದು ಅಂತಾರ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿ ಅಂತ ಹೇಳ್ತೀವಿ ರಾಷ್ಟ್ರೀಯ ಮಟ್ಟದಲ್ಲಿ ಕೊಡ್ ಮಾಡ್ತಕ್ಕಂತಹ ಒಂದು ಪ್ರಶಸ್ತಿ ಹಾಗಾದ್ರೆ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಂದ್ರ ಮೂರು ಲಕ್ಷ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ ಅಂತ ಹೇಳ್ತಿ ತ್ರೀ ಲಾಕ್ ರುಪೀಸ್ ಅಮೌಂಟ್ ಇರುತ್ತೆ ಮೊತ್ತ ಮೊತ್ತ ಇರುತ್ತೆ ಜೊತೆಗೆ ಏನು ಅಂತಾರ ಪ್ರಶಸ್ತಿ ಪತ್ರ ಕೂಡ ಪ್ರದಾನ ಮಾಡ್ತಾರೆ ಹಾಗಾದ್ರೆ ಆಯ್ಕೆ ಕ್ಷೇತ್ರ ಯಾವುದು ಅಂತಂದ್ರೆ ಜಾನುವಾರ ಮತ್ತು ಡೈರಿ ಉದ್ಯಮದೊಳಗಡೆ ಸ್ಪೆಷಲಿ ಸಹಕಾರ ಸಂಘಗಳು ಆಗಿರ್ಬೋದು ಅಥವಾ ಹಾಲು ಉತ್ಪಾದಕರಾಗಿರ್ಬೋದು ಹೈನುಗಾರರ ಗುರುತಿಸಿ ಅವರನ್ನ ಇನ್ನೂ ಹೆಚ್ಚೆಚ್ಚು ಹಾಲು ಉತ್ಪಾದನೆ ಮಾಡಕ್ಕೆ ಪ್ರೋತ್ಸಾಹ ಮಾಡ್ಬೇಕು ಉತ್ತೇಜನ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಂತರ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಹಾಗಾದ್ರೆ ರಾಷ್ಟ್ರೀಯ ಕ್ಷೀರ ದಿನ ಅಂತ ಹೇಳ್ಬಿಟ್ಟು ಯಾವ್ದನ್ನ ರಾಷ್ಟ್ರೀಯ ಕ್ಷೀರ ದಿನ ಅಂತ ಹೇಳ್ಬಿಟ್ಟು ನಾವು ಯಾವ್ದನ್ನ ಆಚರಣೆ ಮಾಡ್ತೀವಿ ಅಂತ ನವೆಂಬರ್ ಟ್ವೆಂಟಿ ಸಿಕ್ಸ್ ಅನ್ನ ನವೆಂಬರ್ ಇಪ್ಪತ್ತಾರ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ರಾಷ್ಟ್ರೀಯ ಕ್ಷೀರ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಅಂಡ್ ಇಲ್ಲಿ ಆಪರೇಷನ್ ಫ್ಲಡ್ ನ ರಾಯಭಾರಿ ಆಗಿರ್ಬೋದು ಅಥವಾ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿ ಕರಿತೀವಿ ಅಂತ ಡಾಕ್ಟರ್ ವರ್ಗೀಸ್ ಕುರಿ ಅನ್ನ ಕರಿತೀವಿ ಹೌದಾ ಸೊ ಅವರ ಜನ್ಮದಿನನೇ ಯಾವುದು ಅಂತಾರ ನವೆಂಬರ್ ಇಪ್ಪತ್ತಾರು ಆದ್ರಿಂದ ನವೆಂಬರ್ ಇಪ್ಪತ್ತ ಇಪ್ಪತ್ತಾರನ ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಕ್ಷೀರ ದಿನ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಅರವತ್ತೈದು ಅರವತ್ತಾರೊಳಗಡೆ ಗುಜರಾತಿನ ಆನಂದ್ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಹಾಲು ಉತ್ಪಾದನಾ ಘಟಕವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ವರ್ಗೀಸ್ ಕುರಿಯನ್ ಅವರು ಶ್ವೇತ ಕ್ರಾಂತಿಗೆ ಚಾಲನೆಯನ್ನು ನೀಡಿರ್ತಾರೆ ಸೊ ಹಾಗಾಗಿ ಅವರ ಒಂದು ದಿನ ಅವರ ಒಂದು ಹುಟ್ಟಿದ ದಿನದ ಸ್ಮರಣಾರ್ಥವಾಗಿ ನವೆಂಬರ್ ಇಪ್ಪತ್ತಾರನ ವಿಶ್ವ ಕ್ಷೀರ ದಿನಾಚರಣೆ ರಾಷ್ಟ್ರೀಯ ಕ್ಷೀರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ವಿ ಹಾಗಾದ್ರೆ ಈ ವರ್ಷದ ಗೋಪಾಲ ರತ್ನ ಪ್ರಶಸ್ತಿ ಯಾರಿ ಸಿಕ್ತು ಅಂತಂದ್ರೆ ಮಂಡ್ಯ ಜಿಲ್ಲೆಯ ಹಾಲು ಸೊಸೈಟಿ ಸಿಗುತ್ತೆ ಈ ಪ್ರಶಸ್ತಿಯನ್ನ ಬಂದು ಹೈನುಗಾರರಿಗೆ ಆದ್ರೂ ಕೊಡ್ತಾರೆ ಜೊತೆಗೆ ಮೇ ಹೈನುಗಾರರಿಗೆ ಆದ್ರೂ ಕೊಡ್ತಾರೆ ಜೊತೆಗೆ ಯಾವುದು ಅಂತರ ಹಾಲಿನ ಡೈರಿ ಉತ್ಪಾದಕರಿಗಾದ್ರು ಕೊಡ್ತಾರೆ ಜೊತೆಗೆ ಏನು ಅಂತರ ಜಾನುವಾರ ಕ್ಷೇತ್ರದೊಳಗಡೆ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ಅಥವಾ ಸಂಘಗಳಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಎರಡ್ ಸಾವಿರದ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹೊಯ್ಸಳ ಪ್ರಶಸ್ತಿ ಪುರಸ್ಕೃತ ಅಂತ ಹೇಳ್ತಿವಿ ಹೊಯ್ಸಳ ಪ್ರಶಸ್ತಿ ಪ್ರದಾನ ಮಾಡಿದ್ ಯಾರಿಗೆ ಯಾರಿಗೆ ಕೊಟ್ರು ಅಂತಂದ್ರ ಸೊ ಬಾಲಕರಿಗೆ ಕೊಡ್ತಾರೆ ಸೊ ಪುರಸ್ಕೃತ ಬಾಲಕರು ಯಾರು ಅಂತಂದ್ರ ಒಬ್ರು ಅರ್ಜುನ್ ಸಾಗರ್ ವೈಡಿ ಮತ್ತು ಇನ್ನೊಬ್ರು ಯಾರು ಅಂತಾರ ಆರ್ ಸಿ ಗೌಡ ಅಂತ ಹೇಳ್ತು ಸೊ ಈ ಬಾಲಕರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ಲಾಯ್ತು ಒಬ್ರು ಅರ್ಜುನ್ ಸಾಗರ್ ವೈಡಿ ಅಂತ ಹೇಳ್ತಿವಿ ಇನ್ನೊಬ್ರು ಯಾರು ಅಂತಾರ ಆರ್ ಸಿ ಗೌಡ ಅವರು ಹಾಗಾದ್ರೆ ಅರ್ಜುನ ಸಾಗರ ವೈಡಿ ಅಂತಕ್ಕಂಥದ್ದು ಕೆಸರಿನಲ್ಲಿ ಸಿಲುಕಿದ ಹಸುವನ್ನು ಸತತವಾಗಿ ಐದು ಗಂಟೆಗಳ ಕಾಲ ನಿರಂತರವಾಗಿ ಪ್ರಯತ್ನಿಸಿ ಕಾಪಾಡಿದ ಹಿನ್ನೆಲೆಯಲ್ಲಿ ಅದರ ಆ ಕೆಸರಲ್ಲಿ ಸಿಲ್ಕೊಂಡಿರ್ತಕ್ಕಂತಹ ಒಂದು ಜಾನುವಾರವನ್ನ ಅಂದ್ರ ಒಂದು ಹಸುವನ್ನ ಸತತ ಐದು ಗಂಟೆಗಳ ಕಾಲ ಅದ್ರ ಜೊತೆ ಅದನ್ನ ಹೊರತಗಿಬೇಕು ಅಂತ ಹೇಳಿ ಸುಮಾರು ಒಂದು ಐದು ಗಂಟೆಗಳ ಕಾಲ ಒದ್ದಾಡಿ ಆ ಹಸುವನ್ನ ರಕ್ಷಣೆ ಮಾಡಿದಕ್ಕಾಗಿ ಅವರ ಸಾಹಸವನ್ನು ಮತ್ತು ಸಮಯ ಪ್ರಜ್ಞವನ್ನ ನೆನಪಿಟ್ಕೊಂಡು ಅದರನ್ನ ಆಧರಿಸಿಕೊಂಡು ಈ ಒಂದು ಹೊಯ್ಸಳ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಯಾರಿಗೆ ಅಂತರ ಅರ್ಜುನ್ ಸಾಗರ್ ವೈಡಿ ಅವ್ರಿಗೆ ಇನ್ನ ಆರ್ ಸಿ ಗೌಡ ಯಾರು ಅಂತಂದ್ರೆ ಹಂದಿಕುಂಟೆ ಅಗ್ರಹಾರದಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಆಕಸ್ಮಿಕವಾಗಿ ಕೆರೆಯಲ್ಲಿ ಮುಳುಗ್ತಿರ್ತಾರೆ ಸೊ ಅವರನ್ನ ರಕ್ಷಣೆ ಮಾಡಕಂತಾನೆ ಹೌದಾ ಸೊ ಅಂದ್ರ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನೊಳಗೆ ಆಗಿದ್ದು ಸೊ ಅವರನ್ನ ರಕ್ಷಣೆ ಮಾಡಿರ್ತಕ್ಕಂತ ಬಾಲಕ ಯಾರು ಅಂತಾರ ಆರ್ ಸಿ ಗೌಡ ಅಂತಕ್ಕಂತ ಬಾಲಕ ಸೊ ಜೀವದ ಭಯ ಇಲ್ಲದೆ ಕೆರೆಗೆ ಧುಮಿ ಅವ್ರನ್ನ ಏನ್ ಮಾಡ್ತಾರೆ ಅಂತಾರ ಆ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾರೆ ಸೊ ಅವರ ಒಂದು ಸಾಹಸವನ್ನ ನೋಡ್ಬಿಟ್ಟು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತಾರ ಹೊಯ್ಸಳ ಪ್ರಶಸ್ತಿ ಅಂತ ಹೇಳ್ತೀವಿ ಇನ್ನ ಹೊಯ್ಸಳ ಪ್ರಶಸ್ತಿ ಆದ ನಂತರ ನೆಕ್ಸ್ಟ್ ಇರ್ತಕ್ಕಂಥ ಮತ್ತೊಂದು ಪ್ರಶಸ್ತಿ ಯಾವುದು ಅಂತಂದ್ರೆ ಎರಡ್ ಸಾವಿರದ ಮೂರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳ್ತಿವಿ ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನಮ್ಮ ಕನ್ನಡ ವಿಭಾಗದೊಳಗಡೆ ಯಾರ್ಯಾರಿಗೆ ಕೊಟ್ರು ಅಂತ ನೋಡಿದ್ರೆ ಕನ್ನಡ ವಿಭಾಗದೊಳಗಡೆ ನೋಡಿದ್ರೆ ಸೊ ಯಾರ್ ಪುರಸ್ಕೃತರಾದ್ರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶಾಂತಿಗೋಡಿನಲ್ಲಿ ನೆಲೆಸಿರತಕ್ಕಂತ ಚಿಂತಕರಾಗಿರ್ತಕ್ಕಂತಹ ವಾಗ್ಮಿ ಆಗಿರ್ತಕ್ಕಂಥ ಲಕ್ಷ್ಮೇಶ್ ತೋಳ್ಪಾಡಿ ಅಂತ ಹೇಳ್ತಿವಿ ಈ ಲಕ್ಷ್ಮೇಶ್ ತೋಳ್ಪಾಡಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಸಿಕ್ಕಿದೆ ಸೊ ನಾವು ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿ ಹತ್ತೊಂಬತ್ತರ ಐವತ್ನಾಲ್ಕರಲ್ಲಿ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಐವತ್ನಾಲ್ಕರ ಒಳಗಡೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿ ತಗೊಳ್ತಾರೆ ಹಾಗಾದ್ರೆ ಪ್ರಸ್ತುತ ವರ್ಷದೊಳಗಡೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ತಗೊಂಡವ್ರು ಯಾರು ಅಂತ ನೋಡಿದ್ರೆ ಕನ್ನಡ ವಿಭಾಗದೊಳಗಡೆ ಲಕ್ಷ್ಮೇಶ್ ತೋಳ್ಪಾಡಿ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ತಾಲೂಕು ಯಾವ ಜಿಲ್ಲೆ ಒಳಗಡೆ ಅಂತಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯವರು ಹಾಗಾದ್ರೆ ಯಾವ ಕೃತಿಗೆ ತಗೊಳ್ತಾರೆ ಅಂತಂದ ನೋಡಿದ್ರೆ ಮಹಾಭಾರತದ ಅನುಸಂಧಾನ ಮತ್ತು ಭಾರತ ಯಾತ್ರೆ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿದಕ್ಕಾಗಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಯಾವ ಕೃತಿಗೆ ಅಂತಂದ್ರೆ ಮಹಾಭಾರತ ಅನುಸಂಧಾನ ಮತ್ತು ಭಾರತ ಯಾತ್ರೆ ಅಂತ ಹೇಳ್ತೀವಿ ಅನುಸಂಧಾನ ಭಾರತ ಯಾತ್ರೆ ಅಂತಕ್ಕಂಥ ಕೃತಿಗೆ ಲಕ್ಷ್ಮೀಶ್ ತೋಳ್ಪಾಡಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ವಿಕ್ರು ಗೋಕಾಕ್ ಪ್ರಶಸ್ತಿ ಕೂಡ ಏನಾಗತ್ತೆ ಅಂತಾರ ಸಿಕ್ಕಿದೆ ಸೊ ವಿಕ್ರು ಗೋಕಾಕ್ ಅವರು ಗೊತ್ತು ಸೊ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಅವ್ರ ಹೆಸರು ಮೇಲ್ಗಡೆ ಒಂದ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ವಿಕ್ರು ಗೋಕಾಕ್ ಅಂತಕ್ಕಂತ ಪ್ರಶಸ್ತಿ ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆ ಆಗಿದೆ ಇವಾಗ ಅಂತಂದ್ರ ಹತ್ತೊಂಬತ್ತರ ಐವತ್ನಾಲ್ಕರ ಒಳಗಡೆ ಅದನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಯಾರಾಗಿರ್ ಪ್ರೆಸೆಂಟ್ ಯಾರಿದ್ದಾರೆ ಅಂತಾರ ಮಾಧವ್ ಕೌಶಿಕ್ ಅವರು ಇದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಒಟ್ಟು ಇಪ್ಪತ್ನಾಲ್ಕು ಭಾಷೆಗಳಲ್ಲಿ ಈ ಪ್ರಶಸ್ತಿನ ಪ್ರದಾನ ಮಾಡ್ಲಾಗತ್ತೆ ಕನ್ನಡ ಕೂಡ ಒಂದು ಅಂಡ್ ಎರಡ್ ಸಾವಿರದ ಇಪ್ಪತ್ ಮೂರೊಳಗಡೆ ಒಂಬತ್ತು ಕವನಗಳು ಆರು ಕಾದಂಬರಿಗಳು ಮತ್ತು ಐದು ಸಣ್ಣ ಕಥೆಗಳು ಮೂರು ಪ್ರಬಂಧಗಳು ಒಂದು ಸಾಹಿತ್ಯ ಅಧ್ಯಯನಗಳಿಗೆ ಏನ್ ಮಾಡಿದ್ದಾರೆ ಅಂದ್ರ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರ ಈ ಎರೊಳಗಡೆ ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿ ಸಿಕ್ತು ಅಂತಂದ್ರೆ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಸಿಕ್ಕಿದ್ದು ಸೊ ಯಾ ಯಾವ ಜಿಲ್ಲೆಯವರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನ ನೆಕ್ಸ್ಟ್ ಇರ್ತಕ್ಕಂಥ ಮತ್ತೊಂದು ಪ್ರಶಸ್ತಿ ಯಾವುದು ಅಂತಂದ್ರೆ ಎರಡ್ ಸಾವಿರದ ಮೂರನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅಂತ ಹೇಳ್ತೀವಿ ಈ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಸ್ತಿ ಶಾಂತಿ ಪ್ರಶಸ್ತಿಯನ್ನ ಇಬ್ಬರಿಗೆ ಶೇರ್ ಮಾಡಿ ಕೊಟ್ಟಿದ್ದಾರೆ ಒಬ್ರು ಯಾರು ಅಂತಂದ್ರ ಡೇನಿಯಲ್ ಮತ್ತು ಅಲಿ ಅಬ್ದುಲ್ ಅವಾದ್ ಅಂತ ಹೇಳ್ತೀವಿ ಹೌದಾ ಡೇನಿಯಲ್ ಇನ್ನೊಬ್ರು ಯಾರು ಅಂತಾರ ಅಲಿ ಅಬ್ದುಲ್ ಅವಾದ್ ಅಂತ ಹೇಳ್ತೀವಿ ಇವ್ರಿಬ್ರಿಗುನು ಕೊಟ್ಟಿದ್ದಾರೆ ಯಾವ್ದು ಅಂತರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅಂತ ಹೇಳ್ತೀವಿ ಹಾಗಾದ್ರೆ ಡೇನಿಯಲ್ ಅಂದ್ರೆ ಯಾರು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ಸಂಗೀತವನ್ನ ಸಾಧನವನ್ನಾಗಿ ಮಾಡ್ಕೊಂಡು ಸೊ ಬಹಳಷ್ಟು ಅಂದ್ರೆ ಆ ದಕ್ಷಿಣ ಏಷ್ಯಾದೊಳಗಡೆನೆ ದಕ್ಷಿಣ ಏಷ್ಯಾದೊಳಗಡೆ ಶಾಂತಿನ ಸ್ಥಾಪನೆ ಮಾಡ್ಬೇಕು ಅಂತ ಅದು ಯಾವ್ದ್ರ ಮೂಲಕ ಅಂದ್ರೆ ಸಂಗೀತದ ಮೂಲಕ ಶಾಂತಿಯನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿಬಿಟ್ಟು ಸಂಗೀತವನ್ನ ಏನ್ ಮಾಡಿದ್ದಾರೆ ಅಂತಂದ್ರ ಈ ಒಂದು ಸಾಧನವನ್ನ ಬಳಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ಡೇನಿಯಲ್ ಅಂತಕ್ಕಂಥ ವ್ಯಕ್ತಿ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಶಾಂತಿಗಾಗಿ ಶಾಂತಿಯನ್ನ ಮೂಡಕ್ಕೆ ಮೂಡ್ಸಕ್ಕೆ ಟ್ರೈ ಮಾಡಿದ ಸಲುವಾಗಿ ಇವ್ರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಇನ್ನ ಅಲಿ ಅಬ್ದುಲ್ ಅವಾದ್ ಯಾರು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ದೂತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತಾನ್ ನಡುವಿನ ಸಂಘರ್ಷದೊಳಗಡೆ ಎರಡ್ರ ಮಧ್ಯೆ ಇತ್ಯರ್ಥ ಮಾಡ್ಕೋಬೇಕು ಎರಡ್ರ ಮಧ್ಯೆ ಶಾಂತಿ ಶಾಂತಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ಅಲಿ ಅಬ್ದುಲ್ ಅವಾದ್ ಅವರು ಸೊ ಶಾಂತಿಗಾಗಿ ಬಹಳಷ್ಟು ಈ ಒಂದು ಇಸ್ರೇಲ್ ಮತ್ತು ಪ್ಯಾಲೆಸ್ತಾನ್ ಮಧ್ಯದೊಳಗಡೆ ಸೊ ವಿವಾದ ನಡೀತಾ ಇತ್ತು ಅಂತ ಸಮಯದೊಳಗಡೆ ಅಂತ ಸಮಯದೊಳಗಡೆ ಈ ಒಂದು ವಿವಾದದ ವಿವಾದವನ್ನ ನಿಲ್ಲಿಸಬೇಕು ಶಾಂತಿಯುತ ರಾಷ್ಟ್ರವನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇವ್ರಿಬ್ರು ಡೇನಿಯಲ್ ಮತ್ತಿನೊಬ್ರು ಯಾರು ಅಂತಂದ್ರ ಅಲಿ ಅಬ್ದುಲ್ ಅವಾದ್ ಅವರಿಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಂದಿರಾ ಗಾಂಧಿ ಹೆಸರಿನ ಪ್ರಮುಖ ಸಂಸ್ಥೆಗಳು ಯಾವ ಅಂತ ನೋಡಿದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಇದೆ ಎಲ್ಲಿದೆ ಅಂತಂದ್ರೆ ಮಧ್ಯಪ್ರದೇಶದ ಅಮರ್ ಕಂಟಕದಲ್ಲಿದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಈ ಒಂದು ಬುಡಕಟ್ಟು ವಿಶ್ವ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ಮಧ್ಯಪ್ರದೇಶದ ಅಮರ್ ಕಂಟಕದಲ್ಲಿ ಇದೆ ಇನ್ನ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಎಲ್ಲೈತಿ ಅಂತರ ನವದೆಹಲಿಯಲ್ಲಿದೆ ಇಂದಿರಾ ಗಾಂಧಿ ಅಣುಸಂಶೋಧನಾ ಕೇಂದ್ರ ಎಲ್ಲೈತಿ ಅಂತ ತಮಿಳ್ನಾಡಿನ ಕಲ್ಪಕಂ ಅಲ್ಲಿದೆ ಗಾಂಧಿ ವನ್ಯಜೀವಿ ಸಂರಕ್ಷಣಾ ತಾಣ ಮತ್ತು ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ ಅಂತಂದ್ರೆ ತಮಿಳುನಾಡಿನ ಕೊಯಮುತ್ತೂರು ಒಳಗಡೆ ಇದೆ ನೆಕ್ಸ್ಟ್ ಭಾರತದ ದಕ್ಷಿಣ ಅತ್ಯಂತ ತುದಿ ಯಾವುದು ಅಂತಾರೆ ಇಂದಿರಾ ಪಾಯಿಂಟ್ ಅದು ಕೂಡ ಇಂದಿರಾ ಗಾಂಧಿ ಅವರ ಗಾಂಧಿ ರಾಷ್ಟ್ರೀಯ ಬುಡುಕಟ್ಟು ವಿಶ್ವವಿದ್ಯಾಲಯ ಮಧ್ಯಪ್ರದೇಶದ ಅಮರ್ಕಂಟಕ್ ನೆಕ್ಸ್ಟ್ ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇರೋದು ನವದೆಹಲಿ ಒಳಗಡೆ ಇಂದಿರಾಗಾಂಧಿ ಅನುಸಂಶೋಧನಾ ಸಂಸ್ಥೆ ಇರೋದು ತಮಿಳುನಾಡಿನ ಕಲ್ಪಕಂ ಅಲ್ಲಿ ಇಂದಿರಾ ಗಾಂಧಿ ವನ್ಯಜೀವಿ ಸಂರಕ್ಷಣಾ ತಾಣ ಮತ್ತು ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಅಂದ್ರೆ ತಮಿಳುನಾಡಿನ ಕೊಯಮುತ್ತೂರಲ್ಲಿ ಭಾರತದ ದಕ್ಷಿಣದ ಅತ್ಯಂತ ತುದಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಂದಿರಾ ಪಾಯಿಂಟ್ ಸೊ ಇದು ಕೂಡ ಎಲ್ಲೈತಿ ಅಂತಂದ್ರೆ ನಮ್ಮ ಭಾರತದ ದಕ್ಷಿಣ ತುದಿಯಾಗಿದೆ ಸೊ ಅಂಡಮಾನ್ ನಿಕೋಬಾರ್ದ ಒಳಗಡೆ ಕಂಡು ಬರ್ತಕ್ಕಂಥ ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ ಇನ್ನ ಮುಂದಿನ ಮೇಲ್ಗಡೆ ಇರ್ತಕ್ಕಂತಹ ಉತ್ತರ ತದಿ ಕೂಡ ಇಂದಿರಾ ಕೋಲ್ ಅಂತಾನೆ ಹೇಳ್ತೀವಿ ಅದು ಕೂಡ ಇಂದಿರಾ ಇರೋದು ನೆಕ್ಸ್ಟ್ ಯಾವ್ದು ಅಂತ ಟೆನ್ನಿಸ್ ಹಾಲ್ ಆಫ್ ದಿ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಹೌದಾ ಸೊ ಯಾರಿಗೆ ಅಂತಂದ್ರ ಇಲ್ಲಿ ಟೆನ್ನಿಸ್ ಹಾಲ್ ಆಫ್ ದಿ ಫೇಮ್ ಅವಾರ್ಡ್ ಅನ್ನ ತಗೊಂಡವರು ಯಾರು ಅಂತ ಅವಾರ್ಡ್ ಲಿಯಾಂಡರ್ ಫೇಸ್ ಮತ್ತು ವಿಜಯ್ ಅಮೃತ್ ಅಂತ ಹೇಳ್ತೀವಿ ಹೌದಾ ಸೊ ಯಾರು ಅಂದ್ರ ಅವಾರ್ಡ್ ಲಿಯಾಂಡರ್ ಫೇಸ್ ಮತ್ತ ಇನ್ನೊಬ್ರು ಯಾರು ಅಂತಂದ್ರ ಈ ಒಂದು ಅಮೃತ್ ಅವ್ರು ಹೌದಾ ವಿಜಯ್ ಅಮೃತ್ ಅವರು ಇವ್ರಿಗೆ ಏನ್ ಮಾಡಿದಾರೆ ಅಂತಾರೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಸೊ ಹಾಗಾದ್ರೆ ಇವರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗೌರವಕ್ಕೆ ಪಾತ್ರರಾದ ಮೊದಲ ಏಷ್ಯಾದ ಪುರುಷರಾಗಿದ್ದಾರೆ ಸೊ ಇಲ್ಲಿ ಅವಾರ್ಡ್ ಲಿಯಾಂಡರ್ ಫೇಸ್ ಲಿಯಾಂಡರ್ ಫೇಸ್ ಮತ್ತೆ ಇನ್ನೊಬ್ರು ಯಾರು ಅಂತಾರ ವಿಜಯ್ ಅಮೃತ್ ಅಂತ ಹೇಳ್ತೀವಿ ಹೌದಾ ಅವಾರ್ಡ್ ತಗೊಂಡವರು ಯಾರು ಅಂತಂದ್ರೆ ಲಿಯಾಂಡರ್ ಫೇಸ್ ಮತ್ತೆ ಇನ್ನೊಬ್ರು ಯಾರು ಅಂತಂದ್ರೆ ಇವೊಬ್ರು ವಿಜಯ್ ಅಮೃತ್ ಅವರು ಹಂಗಾದ್ರೆ ಭಾರತದ ಐವತ್ತು ವರ್ಷದ ಲಿಯಾಂಡರ್ ಫೇಸ್ ಪುರುಷರ ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ ನಲ್ಲಿ ಹದಿನೆಂಟು ಗ್ರಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಗೆದ್ದಿರೋದ್ರಿಂದ ಇವರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಟೆನ್ನಿಸ್ ಹಾಲ್ ಆಫ್ ದಿ ಫ್ರೇಮ್ ಫೇಮ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಇವರಿಬ್ಬರಲ್ದೆ ಇಂಗ್ಲೆಂಡ್ ಇಂಗ್ಲೆಂಡಿನ ಇಂಗ್ಲೆಂಡ್ನ ಟೆನಿಸ್ ಪತ್ರಕರ್ತರಾಗಿರ್ತಕ್ಕಂತಹ ಹಾಗೂ ಲೇಖಕರಾಗಿರ್ತಕ್ಕಂತಹ ರಿಚರ್ಡ್ ಇವಾನ್ಸ್ ಅವ್ರಿಗೆ ಕೂಡ ಏನ್ ಮಾಡಿದಾರೆ ಅಂತಂದ್ರೆ ಈ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ದಾರೆ ಟೆನಿಸ್ ಹಾಲ್ ಆಫ್ ದಿ ಫೇಮ್ ಅಂತ ಹೇಳ್ತೀವಿ ಒಬ್ರು ವಿಜಯ್ ಅಮೃತ್ ಸೊ ನೆಕ್ಸ್ಟ್ ಯಾರು ಅಂತಂದ್ರೆ ಮೊದಲ ಏಷ್ಯಾದ ಇವರು ಏಷ್ಯಾ ಏಷ್ಯಾದ ಮೊಟ್ಟ ಮೊದಲ ವ್ಯಕ್ತಿ ಈ ಪ್ರಶಸ್ತಿ ತಗೊಂಡವರು ಯಾರು ಅಂತಾರ ವಿಜಯ್ ಅಮೃತ್ ಅವರು ಎರಡನೇದರ ಯಾರು ಅಂತಂದ್ರ ಲಿಯೋಂಡರ್ ಫೇಸ್ ಅಂಡ್ ಒಬ್ರು ಲೇಖಕರು ಕೂಡ ಸಿಕ್ಕಿದೆ ಯಾರಿಗೆ ಅಂತಾರ ಲಿಚರ್ಡ್ ಇವಾನ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾರು ಅಂತಂದ್ರ ವಯೋಲಿನ್ ವಾದಕ್ಕೆ ಜೋಶ್ನಾ ಶ್ರೀಕಾಂತ್ಗೆ ದಿ ಮೋಸ್ಟ್ ಎಕ್ಸೆಲೆಂಟರ್ ಆರ್ಡರ್ ಪ್ರಶಸ್ತಿ ಸಿಕ್ಕಿದೆ ವಯಲಿನ್ ವಾದಕಿ ಅಂತ ಹೇಳ್ತೀವಿ ಯಾರು ಅಂತಂದ್ರ ಜ್ಯೋಷ್ನಾ ಶ್ರೀಕಾಂತ್ ಅವರಿಗೆ ದಿ ಮೋಸ್ಟ್ ಎಕ್ಸಲೆಂಟರ್ ಆರ್ಡರ್ ಪ್ರಶಸ್ತಿ ಅಂತ ಹೇಳ್ತೀವಿ ಯಾವ ಪ್ರಶಸ್ತಿಯನ್ನ ಪ್ರದಾನ ಮಾಡ್ಲಾಯ್ತು ಅಂತಾರ ದಿ ಮೋಸ್ಟ್ ಎಕ್ಸಲೆಂಟರ್ ಆರ್ಡರ್ ಪ್ರಶಸ್ತಿ ಸಿಕ್ಕಿದೆ ಯಾರಾಗಾದ್ರೆ ವೈಲಿನ್ ನೋಡ್ಸೋ ಅಥವಾ ವೈಲಿನ್ ವಾದಕಿ ಅಂತ ಹೇಳ್ತೀವಿ ಯಾರಿಗೆ ಅಂತಾರ ಜೈಷ್ನಾ ಶ್ರೀಕಾಂತ್ ಅವರಿಗೆ ಕರ್ನಾಟಕದ ಖ್ಯಾತ ವೈಲಿನ್ ವಾದಕಿ ಆಗಿರ್ತಕ್ಕಂತಹ ಡಾಕ್ಟರ್ ಜೈಷ್ನಾ ಶ್ರೀಕಾಂತ್ ಅವರು ಬ್ರಿಟಿಷ್ ರಾಜಮನೆತದ ನೀಡತಕ್ಕಂತ ಪ್ರಶ್ ಪ್ರತಿಷ್ಠಿತ ಯಾರು ನೀಡ್ತಾರೆ ಅದನ್ನಂದ್ರೆ ಇಂಗ್ಲೆಂಡ್ ಅಲ್ಲಿ ಬ್ರಿಟಿಷ್ ರಾಜಮನೆತನದವರು ನೀಡ್ತಕ್ಕಂಥ ಪ್ರಶಸ್ತಿ ಇದು ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಯಾರು ಅಂತಾರೆ ಜೋಶ್ನಾ ಶ್ರೀಕಾಂತ್ ಅಂತ ಹೇಳ್ತೀವಿ ಕರ್ನಾಟಕದ ವಿಖ್ಯಾತ ವೈಲಿನ್ ವಾದಕಿ ಅಂತಾನೆ ಕರೀತಾರೆ ಸೊ ಇದನ್ನ ಯಾರು ಕೊಡ್ತಾರೆ ಅಂದ್ರೆ ಬ್ರಿಟನ್ ನ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ ಬ್ರಿಟನ್ ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ ಮೂರನೇದ್ರಲ್ಲಿ ಯಾವ್ದು ಅಂತಂದ್ರೆ ಈ ಒಂದು ಈ ಒಂದು ಪ್ರಶಸ್ತಿ ಹಾಗಾದ್ರೆ ಬೆಂಗಳೂರು ಮೂಲದ ಇವರು ಬ್ರಿಟನ್ನಿನ ಈ ಪ್ರಶಸ್ತಿಯನ್ನು ಸ್ವೀಕರಿಸುವ ಮೊದಲು ಕರ್ನಾಟಕದ ಸಂಗೀತ ಗಾಯಕರಾಗಿರ್ತಾರೆ ಕರ್ನಾಟಕದ ಸಂಗೀತ ಗಾಯಕರಾಗಿರ್ತಾರೆ ಪಿಟಿಲು ವಾದಕಿ ಆಗಿರ್ಬಹುದು ಮತ್ತು ಸಂಯೋಜಕಿಯಾದ ಇವರು ಮೂರ್ನೂರಕ್ಕೂ ಹೆಚ್ಚು ದಕ್ಷಿಣ ಭಾರತದ ಚಲನಚಿತ್ರಗಳಲ್ಲಿ ಪಿಟಿಲುವನ್ನ ನುಡ್ಸಿದ್ದಾರೆ ಪಿಟಿಲ್ ಆಗಿರ್ಬೋದು ಅಂದ್ರೆ ವಯಲಿನ್ ಆಗಿರ್ಬಹುದು ಸೊಗಳನ್ನ ನುಡ್ಸಿದ್ದಾರೆ ಸೊ ಹಾಗಾದ್ರೆ ಕರ್ನಾಟಕದಿಂದ ಜೋಶ್ನ ಶ್ರೀಕಾಂತ್ ಅವರ ಹೆಸರನ್ನ ನೆನಪಿಟ್ಕೊಳ್ಬೇಕು ಸೊ ನಂತರ ನೆಕ್ಸ್ಟ್ ಯಾರು ಅಂತಾರ ಗುಲ್ಜರ್ ಮತ್ತು ರಾಮಭದ್ರಾಚಾರ್ಯರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜ್ಞಾನಪೀಠ ಪ್ರಶಸ್ತಿಯನ್ನ ಸಿಕ್ಕಿದ್ ಯಾರಿಗೆ ಅಂತಂದ್ರ ಗುಲ್ಜರ್ ಮತ್ತು ರಾಮಭದ್ರಾಚಾರ್ಯ ಅಂತ ಹೇಳ್ತೀವಿ ಗುಲ್ಜಾರ್ ಮತ್ತು ರಾಮಭದ್ರಾಚಾರ್ಯ ಅವರಿಗೆ ಜ್ಞಾನಪೀಠ ಈ ಒಂದು ಸಾಹಿತ್ಯ ಕ್ಷೇತ್ರದೊಳಗಡೆ ಅತಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸೊ ಈ ಪ್ರಶಸ್ತಿ ಯಾರಿಗೆ ಸಿಕ್ಕೈತಿ ಅಂತಾರ ಗುಲ್ಜರ್ ಮತ್ತು ರಾಮಭದ್ರಾಚಾರ್ಯ ಅವ್ರಿಗೆ ಸಿಕ್ಕಿದೆ ಹಾಗಾದ್ರೆ ಸಂಪೂರ್ಣ ಸಿಂಗ್ ಕಲ್ರಾ ಅವರು ಗುಲ್ಜರ್ ಎಂದು ಖ್ಯಾತರಾಗಿದ್ದಾರೆ ಯಾರು ಅಂತಂದ್ರ ಸಂಪೂರ್ಣ ಸಿಂಗ್ ಕಲ್ರಾ ಅವ್ರನ್ನ ಏನಂತ ಕರಿತಾರೆ ಅಂದ್ರೆ ಗುಲ್ಜರ್ ಅಂತಾನೆ ಅವರಿಗೆ ಅಂದ್ರೆ ಶಾರ್ಟ್ ನೇಮ್ ಆಗಿ ಗುಲ್ಜರ್ ಅಂತಾನೆ ಕರೀತಾರ ಅವ್ರನ್ನ ಸೊ ಅದೇ ರೀತಿ ಅವ್ರ ಖ್ಯಾತಿ ಆಗಿರೋದು ಸೊ ಅವರು ಹಿಂದಿ ಚಿತ್ರರಂಗದಲ್ಲಿ ಹೆಸರಾಂತ ವ್ಯಕ್ತಿ ಮತ್ತು ಹೆಚ್ಚು ಗೌರವಾನ್ವಿತ ಉರ್ದು ಕವಿ ಆಗಿದ್ದಾರೆ ಸೊ ಅವರೊಬ್ರು ಯಾರು ಅಂತಾರ ಉರ್ದು ಕವಿ ಹಾಗಾದ್ರೆ ಉರ್ದು ಭಾಷೆಯಲ್ಲಿ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಗುಲ್ಜರ್ ಅವ್ರಿಗೆ ಸಿಕ್ಕಿದೆ ಕಾವ್ಯದಲ್ಲಿ ಅವರು ಮೂರು ಸಾಲುಗಳ ಮುಖಫದ್ ಕವಿತೆಯಾದ ತ್ರಿವೇಣಿ ಎಂಬ ಹೊಸ ಪ್ರಕಾರವನ್ನ ಏನ್ ಮಾಡಿದ್ದಾರೆ ಅಂತ ರಚನೆ ಮಾಡಿ ನಮ್ಮ ಕಡೆ ಹೆಂಗ ತ್ರಿಪದಿಗಳು ಅಂತ ಹೇಳ್ತಿವಿ ಮೂರು ಸಾಲೇನು ಅದೇ ರೀತಿ ಅವರು ಏನ್ ಮಾಡಿದ್ದಾರೆ ಅಂತಾರ ಹೊಸ ಕವಿತೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಸೊ ಮುಖಫದ್ ಅಂತಕ್ಕಂತಹ ಮೂರು ಸಾಲುಗಳ ಮುಖಫದ್ ಅಂತಕ್ಕಂತಹ ಕವಿತೆಯನ್ನ ಅದಕ್ಕೇನ ಹೆಸರು ಕೊಟ್ಟಿದ್ದಾರೆ ಅಂತ ತ್ರಿವೇಣಿ ಅಂತಕ್ಕಂತ ಹೊಸ ಪ್ರಕಾರವನ್ನ ಕಂಡಿಡೋದಕ್ಕಾಗಿ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಸೊ ಗುಲ್ಜಾರ್ ಅವ್ರಿಗೆ ಸಿಕ್ಕಿರ್ತಕ್ಕಂತಹ ಮತ್ ಇನ್ನಿತರೆ ಪ್ರಶಸ್ತಿಗಳು ಅಂತ ನೋಡಿದ್ರೆ ಉರ್ದುಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಎರಡ್ ಸಾವಿರದ ಎರಡರೊಳಗಡೆ ಎರಡ್ ಸಾವಿರದ ಹದಿಮೂರೊಳಗಡೆ ದಾದಾ ಸಾಹೇಬ್ ಪಾಲ್ಕರ್ ಪ್ರಶಸ್ತಿ ಸಿಕ್ಕಿದೆ ಎರಡ್ ಸಾವಿರದ ನಾಲ್ಕರೊಳಗಡೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಮತ್ತು ಕನಿಷ್ಠ ಐದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸಿಕ್ಕಿದಾವೆ ಜೊತೆಗೆ ಗುಲ್ಜರ್ ಅವರ ಕೃತಿಗಳಿಗಾಗಿ ಅನೇಕ ಇನ್ನೂ ಸಾಕಷ್ಟು ಏನಾಗ್ತಾರೆ ಅಂದ್ರೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಒಂಬತ್ತರೊಳಗಡೆ ಆಸ್ಕರ್ ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಗ್ರಾಮಿ ಪ್ರಶಸ್ತಿಯನ್ನ ಗೆದ್ ಗೆದ್ಕೊಂಡಿರ್ತಕ್ಕಂಥ ಸ್ಲಮ್ ಡಾಗ್ ಮಿಲಿನಿಯರ್ ಚಲನಚಿತ್ರಕ್ಕಾಗಿ ಹೋ ಹಾಡು ಅವರ ಕೆಲವು ಗಮನಾರ್ಹ ಕೃತಿಗಳಲ್ಲಿ ಸೇರಿವೆ ಸೌರ ಗಮನಾರ್ಹ ಕೃತಿಗಳಲ್ಲಿ ಏನಾಗಿದ್ದಾವೆ ಅಂತರ ಈ ಒಂದು ಹೋ ಸಾಂಗ್ ಕೂಡ ಆಡ್ ಆಗಿದಾವೆ ಇನ್ನ ರಾಮಭದ್ರಾಚಾರ್ಯರು ಅಂತ ಹೇಳ್ತೀವಿ ಎಪ್ಪತ್ನಾಲ್ಕು ವರ್ಷ ವಯಸ್ಸಿನ ಅವರು ಪ್ರಸಿದ್ಧ ಹಿಂದೂ ಆಧ್ಯಾತ್ಮಿಕ ನಾಯಕರಾಗಿದ್ದಾರೆ ಶಿಕ್ಷಣ ತಜ್ಞ ಕೂಡ ಹೌದು ಅದೇ ರೀತಿ ಏನು ಅಂತರ ಬರಹಗಾರರು ಕೂಡ ಹೌದು ಹಾಗಾದ್ರೆ ಚಿತ್ರಕೂಟದಲ್ಲಿ ತುಳಸಿ ಪೀಠದ ಸಂಸ್ಥಾಪಕ ಮತ್ತು ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರ ಈ ಒಬ್ರು ರಾಮಭದ್ರಾಚಾರ್ಯರು ಹಾಗಾದ್ರೆ ನಾಲ್ಕು ಮಹಾಕಾವ್ಯಗಳು ಸೇರಿದಂತೆ ಎರಡ್ನೂರ ನಲ್ವತ್ತಕ್ಕೂ ಹೆಚ್ಚು ಪುಸ್ತಕಗಳು ಏನ್ ಮಾಡಿದಾರೆ ಅಂತಂದ್ರೆ ಇವ್ರು ಬರ್ದಿದ್ದಾರೆ ಹಂಗಾದ್ರೆ ರಾಮಭದ್ರಾಚಾರ್ಯರಿಗೆ ಹತ್ತೊಂಬತ್ತರ ಎಪ್ಪತ್ತೆರಡರಿಂದ ಪ್ರಸ್ತುತ ನಾಲ್ವರು ಜಗದ್ಗುರು ರಮಾನಂದಾಚಾರ್ಯರಲ್ಲಿ ಒಬ್ಬರಾಗಿ ರಮಾನಂದ ಪಂಥರು ಅಂತ ಏನಿದ್ರು ಅವ್ರ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಸ್ಥಾನವನ್ನ ಹೊಂದಿರತಕ್ಕಂಥವ್ರು ಜೊತೆಗೆ ಟ್ರಾಕೋಮಾ ಖಾಯಿಲೆಯಿಂದ ಎರಡು ತಿಂಗಳ ವಯಸ್ಸಿನಿಂದ ಕುರುಡರಾಗಿದ್ರು ಕೂಡ ನೋಡಿ ಟ್ರಾಕೋಮಾ ಅಂತಕ್ಕಂಥ ಖಾಯಿಲೆಯಿಂದ ಎರಡು ತಿಂಗಳ ವಯಸ್ಸಿನಿಂದ ಹಿಡ್ಕೊಂಡು ಏನಾಗ್ತಾರೆ ಅಂತಂದ್ರ ಕುರುಡರಾಗಿದ್ರು ಕೂಡ ರಾಮಭದ್ರಾಚಾರ್ಯರು ಭದ್ರಾಚಾರ್ಯರು ಇಪ್ಪತ್ತೆರಡು ಭಾಷೆಗಳಲ್ಲಿ ಏನ್ ಮಾಡ್ತಾರೆ ಅಂತಾರ ಮಾತನಾಡಬಲ್ಲರು ಹಾಗಾದ್ರೆ ಬಹುಭಾಷಾ ಪಟು ಅಂತ ಹೇಳ್ತೀವಿ ಅವರ ಕೊಡುಗೆಗಳನ್ನ ಗುರುತಿಸಿಕೊಂಡು ಎರಡ್ ಸಾವಿರದ ಹದಿನೈದರೊಳಗಡೆ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಸಿಗುತ್ತೆ ಅಂಡ್ ಇವ್ರ ಮೊದಲ ಹೆಸರು ಏನು ಅಂತಾರೆ ಗಿರಿಧರ್ ಮಿಶ್ರಾ ಅಂತ ಹೇಳ್ತೀವಿ ಸೊ ರಾಮಭದ್ರಾಚಾರ್ಯ ಅವರ ಮೊದಲ ಹೆಸರು ಏನು ಅಂತಾರೆ ಗಿರಿಧರ್ ಮಿಶ್ರಾ ಇನ್ನ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನೋಡ್ಬೇಕು ಅಂತಂದ್ರೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಸಾಹಿತ್ಯ ಕ್ಷೇತ್ರಕ್ಕೆ ಅಸಾಧಾರಣ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಹಾಗಾದ್ರೆ ಇದು ಭಾರತದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಾಹಿತ್ಯ ಪ್ರಶಸ್ತಿ ಅಂತ ಹೇಳ್ತೀವಿ ಫಸ್ಟ್ ಟೈಮ್ ಹತ್ತೊಂಬತ್ತೂರ ಅರವತ್ತೊಂದರೊಳಗಡೆ ಏನ್ ಮಾಡ್ತಾರೆ ಅಂತವರ ಇದನ್ನ ಸ್ಥಾಪನೆ ಮಾಡ್ತಾರೆ ಜ್ಞಾನಪೀಠ ಪ್ರಶಸ್ತಿ ಪ್ರಶ್ ಜ್ಞಾನಪೀಠ ಪ್ರಶಸ್ತಿಯನ್ನ ಅದೇ ರೀತಿ ಸಂವಿಧಾನದ ಎಂಟನೇ ಶೆಡ್ಯೂಲ್ ನಲ್ಲಿ ಸೇರಿರ್ತಕ್ಕಂತಹ ಭಾರತೀಯ ಭಾಷೆಗಳಲ್ಲಿ ಅಂದ್ರೆ ಎಂಟನೇ ಎಂಟನೇ ಶೆಡ್ಯೂಲ್ ಎಂಟನೇ ಅನುಸೂಚ ಸೇರಿತಕ್ಕಂತಹ ಈ ಅಧಿಕೃತ ಭಾಷೆಗಳೇನಿದಾವೋ ಆ ಒಂದು ಭಾಷೆಗಳಿಗೆ ಮಾತ್ರ ಏನಾಗತ್ತೆ ಅಂತರ ಈ ಪ್ರಶಸ್ತಿಯನ್ನ ನೀಡಲಾಗತ್ತೆ ಅದೇ ರೀತಿ ಈ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಏನಾಗ್ತತಿ ಅಂತ ನೀಡಂಗಿಲ್ಲ ಭಾರತ ರತ್ನ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಯಾವ ರೀತಿ ನೀಡುತ್ತಾರೋ ಈ ಪ್ರಶಸ್ತಿಯನ್ನ ಏನ್ ಮಾಡ್ತದೆ ಅಂತರ ಮರಣೋತ್ತರವಾಗಿ ನೀಡೋದಿಲ್ಲ ಸೊ ಹಾಗಾದ್ರೆ ಈ ಪ್ರಶಸ್ತಿ ಎಷ್ಟು ದುಡ್ಡನ್ನ ಒಳಗೊಂಡಿರುತ್ತೆ ಮೊತ್ತವನ್ನ ಒಳಗೊಂಡಿರತ್ತೆ ಅಂತಾರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಏನು ವಾಗ್ದೇವಿ ಪ್ರತಿಮೆ ಕೂಡ ಏನಾಗುತ್ತೆ ಅಂತಂದ್ರೆ ಇರುತ್ತೆ ವಾಗ್ದೇವಿ ಪ್ರತಿಮೆ ಇರತ್ತೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಇರುತ್ತೆ ಸೊ ಹಾಗಾದ್ರೆ ಈ ವರ್ಷದ ಜ್ಞಾನಪೀಠ ಪ್ರಶಸ್ತಿಯ ವಿಜೇತರು ಯಾರು ಅಂತಂದ್ರೆ ಒಬ್ರು ರಾಮಭದ್ರಾಚಾರ್ಯ ಇನ್ನೊಬ್ರು ಯಾರು ಅಂತಾರ ಗುಲ್ಜಾರ್ ಅಂತ ಹೇಳ್ತಿವಿ ನೆಕ್ಸ್ಟ್ ಒನ್ ಪ್ರಶಸ್ತಿ ಯಾವ್ದು ಅಂತವ್ರ ಸಫಿನಾಗು ವೈಸ್ ಪ್ರಶಸ್ತಿ ಅಂತ ಹೇಳ್ತೀವಿ ಮತ್ತೊಂದು ಯಾವ್ದು ಅಂತಾರ ಸಫಿನಾಗೆ ವೈಸ್ ಪ್ರಶಸ್ತಿ ಅಂತ ಹೇಳ್ತೀವಿ ಹಾಗಾದ್ರೆ ಎಜುಕೇಟ್ ಗರ್ಲ್ಸ್ ಸಂಸ್ಥೆಯ ಸ್ಥಾಪಕರಾಗಿರ್ತಕ್ಕಂತಹ ಪ್ರತಿಷ್ಠಿತ ವರ್ಲ್ಡ್ ಇನೋವೇಷನ್ ಸಮಿಟ್ ಫಾರ್ ಎಜುಕೇಶನ್ ಪ್ರಶಸ್ತಿ ಅಂತ ಹೇಳ್ತೀವಿ ಹೌದಾ ಯಾವ್ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಾರ ಸಫೀನಾ ಅವರಿಗೆ ವೈಸ್ ಪ್ರಶಸ್ತಿಯನ್ನ ನೀಡಲಾಗಿದೆ ಯಾವ ಸಂಸ್ಥೆ ಅಂತಂತಂದ್ರೆ ಈ ಒಂದು ವರ್ಲ್ಡ್ ಇನ್ನೋವೇಶನ್ ಸಮಿಟ್ ಫಾರ್ ಎಜುಕೇಶನ್ ಪ್ರಶಸ್ತಿ ದೊರಕಿದೆ ಯಾರ್ಗೆ ಅಂತ ಸಫೀನಾ ಅವ್ರಿಗೆ ಹಾಗಾದ್ರೆ ಏನ್ ನೋಡಿಬಿಟ್ಟು ಆಯ್ಕೆ ಮಾಡ್ತಾರೆ ಅಂತ ನೋಡಿದ್ರೆ ಭಾರತದ ವಿವಿಧ ಗ್ರಾಮಗಳಲ್ಲಿ ಶಾಲೆಯಿಂದ ಹೊರಗುಳಿದಿರ್ತಕ್ಕಂತಹ ಅನೇಕ ಸುಮಾರು ಹದಿನಾಲ್ಕು ಲಕ್ಷ ಬಾಲಕಿಯರನ್ನ ಏನ್ ಮಾಡ್ತಾರೆ ಅಂತಂದ್ರ ಶಾಲೆ ಸೇರಿಸ್ತಕ್ಕಂತಹ ವಿಷಯದ ಕುರಿತು ಶಾಲೆ ಸೇರಿಸ್ಬೇಕು ಅಂತಕ್ಕಂಥ ವಿಷಯದ ಕುರಿತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಅವ್ರು ಮಾಡಿರ್ತಕ್ಕಂಥ ಈ ಸೇವೆಯನ್ನ ಪರಿಗಣನೆ ಮಾಡ್ಕೊಂಡು ಇವ್ರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಸೊ ಯಾರು ಅಂತಂದ್ರ ಈ ಒಂದು ಸಫೀನಾ ಅಂತ ಹೇಳ್ತೀವಿ ಸಫೀನಾ ಕೊಟ್ಟಿರ್ತಕ್ಕಂತಹ ಪ್ರಶಸ್ತಿ ಹಾಗಾದ್ರೆ ಈ ವಯಸ್ ಪ್ರಶಸ್ತಿ ಅಂತ ಹೇಳ್ತೀವಿ ವೈಸ್ ಪ್ರಶಸ್ತಿ ಹೆಸ್ರೆ ವಯಸ್ಸು ಸೊ ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಸಫೀನಾ ಅವ್ರಿಗೆ ಕೊಟ್ಟಿದ್ದಾರೆ ಶೈಕ್ಷಣಿಕ ಕ್ಷೇತ್ರದೊಳಗಡೆ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳನ್ನ ಗುರುತಿಸ್ಕೊಂಡು ಏನ್ ಮಾಡ್ತಾರೆ ಅಂತ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಜೊತೆಗೆ ಈ ಪ್ರಶಸ್ತಿಯನ್ನು ಕತಾರ್ ಫೌಂಡೇಶನ್ ದಲ್ ಏನ್ ಮಾಡ್ತಾರೆ ಅಂತಾರ ಪ್ರಧಾನ ಮಾಡ್ತಾರೆ ಅಂಡ್ ಶೈಕ್ಷಣಿಕ ಮಟ್ಟದಲ್ಲಿ ಇರ್ತಕ್ಕಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿ ಯಾವ್ದು ಅಂತಂದ್ರೆ ಈ ಒಂದು ವೈಸ್ ಪ್ರಶಸ್ತಿ ಅನ್ನೋದು ಜೊತೆಗೆ ಐದು ಲಕ್ಷ ಡಾಲರ್ ಇರುತ್ತೆ ಪ್ಲಸ್ ಏನು ಅಂತಾರೆ ಚಿನ್ನದ ಬದಕವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ ಹಾಗಾದ್ರೆ ವೈಸ್ ಪ್ರಶಸ್ತಿ ಸಿಕ್ಕಿದ ಯಾರಿಗೆ ಅಂತ ಸಫೀನಾ ಅವ್ರಿಗೆ ಸಿಗತ್ತೆ ಇನ್ನ ಸರಸ್ವ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಹೇಳ್ತು ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನಾಗತ್ತೆ ಅಂತಾರ ಸಿಗತ್ತ ಎರಡ್ ಸಾವಿರದ ಇಪ್ಪತ್ತ್ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಏನಾಗತ್ತೆ ಅಂತಾರ ಸಿಗತ್ತೆ ಹಾಗಾದ್ರೆ ಯಾರಿ ಸಿಕ್ಕಿದ್ದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಯಾರಿ ಪ್ರದಾನ ಮಾಡಿದ್ದು ಅಂತಾರ ತಮಿಳಿನ ಲೇಖಕಿಯಾಗಿರ್ತಕ್ಕಂಥ ಶಿವಶಂಕರಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ಲಾಗತ್ತೆ ತಮಿಳಿನ ಲೇಖಕಿಯಾಗಿರತಕ್ಕಂತ ಶಿವ ಈ ಒಂದು ಶಿವಶಂಕರಿ ಅವರಿಗೆ ಈ ಪ್ರಶಸ್ತಿನ ಪ್ರದಾನ ಮಾಡಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೆರಡನೇ ಪುರಸ್ಕೃತರು ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿತನ ಮೂವತ್ತೆರಡು ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ದಾರೆ ಅವರ ಆತ್ಮಚರಿತ್ರೆ ಪುಸ್ತಕ ಯಾವುದು ಅಂತಾರ ಸೂರ್ಯ ವಂಶಂಗಾಗಿ ಗಾಗಿ ಈ ಪ್ರಶಸ್ತಿನ ಸಿಕ್ಕಿದೆ ಹಾಗಾದ್ರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಹ್ ಪ್ರಧಾ ಪುರಸ್ಕೃತರಾಗಿರ್ತಕ್ಕಂತಹ ಶಿವಶಂಕರಿ ಅವರು ಯಾವ ಕೃತಿಗೆ ಸಿಕ್ಕೈತಿ ಅಥವಾ ಯಾವ ಒಂದು ಅಹ್ ಆತ್ಮಚರಿತ್ರೆ ಸಿಕ್ಕೈತಿ ಅಂತ ನೋಡಿದ್ರೆ ಸೂರ್ಯ ವಂಶಂಗಾಗಿ ಸಿಕ್ಕಿದೆ ಅವರ ಆತ್ಮಚರಿತ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿತ್ತು ಸೂರ್ಯವಂಶವು ಎರಡು ಸಂಪುಟಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಮಗುವಿನಿಂದ ಯುವ ಬರಹಗಾರನಿಗೆ ಸವರು ರೂಪಾಂತರ ಆಗಿದ್ರ ಬಗ್ಗೆ ಜೊತೆಗೆ ಎರಡನೇದೇನು ಅಂತಂದ್ರ ತನ್ನ ರೆಕ್ಕೆಗಳನ್ನು ಹರಡುವ ಮೆಚ್ಚುಗೆ ಪಡೆದ ಲೇಖಕರ ಜೀವನ ಯಾವ ರೀತಿ ಆಯ್ತು ಅಂದ್ರೆ ಅವ್ರ ಮಗು ಹಿಡ್ಕೊಂಡು ಬರಹಗಾರ ಅಂತ ಹೇಳ್ಬಿಟ್ಟು ಹೆಂಗ ಅವ್ರು ಚೇಂಜ್ ಆಗ್ತಾ ಬರ್ತಾರೆ ಆಮೇಲೆ ಚೇ ಲೇಖಕರಿಂದ ಅಥವಾ ಬರಹಗಾರರಿಂದ ಏನಾಗ್ತತಿ ಅಂದ್ರೆ ಯಾವ ರೀತಿ ಅವರು ಅಂದ್ರೆ ಯಾವ ರೀತಿ ಅವ್ರ ಲೇಖನಗಳನ್ನ ಹರಡುತ್ತಾರೆ ಸಾಹಿತ್ಯವನ್ನು ಹರಡುತ್ತಾರೆ ಅನ್ನೋದನ್ನು ಅವ್ರ ಎರಡನೇ ಭಾಗವಾಗಿದೆ ಸೊ ಹಾಗಾದ್ರೆ ಸರಸ್ವತಿ ಸಮ್ಮಾನ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ಹತ್ತೊಂಬತ್ ನೂರ ತೊಂಬತ್ ಒಂದ್ರೊಳಗಡೆ ಕೆ ಕೆ ಬಿರ್ಲಾ ಫೌಂಡೇಶನ್ ದವರ ಏನ್ ಮಾಡ್ತಾರೆ ಅಂತಾರ ಈ ಒಂದು ಸರಸ್ವತಿ ಸಮ್ಮಾನ್ ಅಂತಕ್ಕಂತ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಸೊ ಇದು ಭಾರತದ ಈ ಒಂದು ಎಂಟನೇ ಅನುಸೂಚಿ ಆಗಿರ್ತಕ್ಕಂತಹ ಏನೋ ಭಾಷೆಗಳ ಬಗ್ಗೆ ಇದೇನೋ ಆ ಇಪ್ಪತ್ತೆರಡು ಭಾರತೀಯ ಭಾಷೆಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನ ಅತ್ಯುತ್ತಮವಾಗಿರ್ತಕ್ಕಂತ ಗದ್ದಿಕ್ಕಾಗಿರ್ಬೋದು ಕಾವ್ಯ ಕೃತಿಗಳಿಗಾಗಿರ್ಬೋದು ಆತ್ಮಚರಿತ್ರೆಗಳಿಗಾಗಿರ್ಬಹುದು ಕಥನ ಸಂಕಲನಕ್ಕೆ ಏನ್ ಮಾಡ್ತಾರೆ ಅಂತಾರ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಹಾಗಾದ್ರೆ ಈ ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟೈತಿ ಐತಿ ಅಂತ ನೋಡಿದ್ರೆ ಹೌದಾ ಸೊ ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟೈತಿ ಐತಿ ಅಂತ ಹದಿನೈದು ಲಕ್ಷ ರೂಪಾಯಿ ಇದೆ ಮತ್ತು ಫಲಕೊಂಡ್ ಏನ್ ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ ಹೌದಾ ಹದಿನೈದು ಲಕ್ಷ ರೂಪಾಯಿ ಮತ್ತು ಏನ್ ಮಾಡ್ತಾರೆ ಅಂತಾರ ಫಲ ಸಾರಿ ಓಕೆ ಹದಿನೈದು ಲಕ್ಷ ರೂಪಾಯಿ ಮತ್ತು ಫಲಕವಂಡ್ ಏನ್ ಮಾಡ್ತಾರೆ ಅಂತಾರ ಪ್ರಧಾನ ಮಾಡ್ತಾರೆ ಹಿಂದಿ ಬರಹಗಾರರಾಗಿರ್ತಕ್ಕಂಥ ಡಾಕ್ಟರ್ ಹರಿವಂಶ್ ರೈ ಬಚ್ಚನ್ ಅವರು ಕೂಡ ಏನಾಗ್ತತಿ ಅಂತಂದ್ರ ಈ ಒಂದು ಸರಸ್ವತಿ ಸಮಾನ್ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಯಾರು ಅಂತಂದ್ರ ಡಾಕ್ಟರ್ ಹರಿವಂಶ್ ರೈ ಬಚ್ಚನ್ ಅಂತ ಹೇಳ್ತಿವಿ ಹಾಗಾದ್ರೆ ಇಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕನ್ನಡಿಗರು ಅಂತ ನೋಡಿದಾಗ ಒಬ್ರು ಯಾರು ಅಂತಾರ ವೀರಪ್ಪ ಮೊಯ್ಲಿ ಯಾವ್ದಕ್ಕೆ ಅಂತಾರ ರಾಮಾಯಣ ಮಹಾನ್ವೇಷಣ ಮಾಡಿದಕ್ಕಾಗಿ ವೀರಪ್ಪ ಮೊಯ್ಲಿ ಅವ್ರಿಗೆ ಸಿಕ್ಕಿದೆ ಜೊತೆಗೆ ಯಾವ್ದು ಅಂತಾರ ಮಂದ್ರ ಅಂತಕ್ಕಂಥ ಕಾದಂಬರಿಗೆ ಎಸ್ ಎಲ್ ಭೈರಪ್ಪನವ್ರಿಗೆ ಈ ಪ್ರಶಸ್ತಿ ಕೂಡ ಸಿಕ್ಕಿದೆ ಸೊ ಇವ್ರೇನು ಅಂತರ ಪಡ್ಕೊಂಡಿರ್ತಕ್ಕಂಥ ಕನ್ನಡಿಗರು ಅಂತ ಹೇಳ್ತೀವಿ ಇನ್ನ ಮತ್ತೊಂದು ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಪ್ರಶಸ್ತಿ ಯಾವ್ದು ಅಂತರ ಅರ್ಜೆಂಟೈನಾದ ಫುಟ್ಬಾಲ್ ಆಟಗಾರ ಆಗಿರ್ತಕ್ಕಂತಹ ಲಿಯೋನಲ್ ಮೆಸ್ಸಿಗೆ ಎಂಟನೇ ಬ್ಯಾಲೆಂಡಿ ಓರ್ ಚಂಡು ಅಚ್ಚ ಅಂದ್ರ ಇದನ್ನ ಏನನ್ ಕರೀತಾರೆ ಚಿನ್ನದ ಚಂಡು ಅಂತ ಕರೀತಾರೆ ಹೌದಾ ಸೊ ಎಂಟನೇ ಬ್ಯಾಲನ್ ಓರ್ ಅಂತಕ್ಕಂತಹ ಪ್ರಶಸ್ತಿಯನ್ನು ಏನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಚಿನ್ನದ ಚಂಡು ಅಂತಕ್ಕಂತ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತಂದ್ರ ಅರ್ಜೆಂಟೈನಾದ ಫುಟ್ಬಾಲ್ ಆಟಗಾರ ಆಗಿರ್ತಕ್ಕಂತಹ ಲಿಯೋನಲ್ ಮೆಸ್ಸಿ ಅವರಿಗೆ ಪ್ರದಾನ ಮಾಡಿದ್ದಾರೆ ಸೊ ಹಾಗಾದ್ರೆ ಇವರು ಯಾವ ಆಟಗಾರ ಸಂಬಂಧಪಟ್ಟಿದ್ದು ಅಂತಂದ್ರ ಲಿಯೋನಲ್ ಮೆಸ್ಸಿ ಅವರು ಫುಟ್ಬಾಲ್ ಗೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಬ್ಯಾಲನ್ಡಿ ಓರ್ ಪ್ರಶಸ್ತಿಗೆ ಎಂಟನೇ ಬಾರಿ ಭಾಜನರಾಗಿದ್ದಾರೆ ನೋಡ್ರಿ ಅವ್ರಿಗೆ ಎಷ್ಟೇ ಸರ್ತಿ ಸಿಕ್ಕೈತಿ ಅಂತಂದ್ರೆ ಇದು ಒಂದು ಎಂಟನೇ ಬಾರಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಯಾರು ಅಂತ ಲಿಯೋನಲ್ ಮೆಸ್ಸಿ ಅವರು ಮೆಸ್ಸಿ ಪ್ರತಿಸ್ಪರ್ಧಿಯಾಗಿ ಪೋರ್ಚುಗಲ್ನ ಯಾರಿರ್ತಾರೆ ಅಂತಾರ ಕ್ರಿಶ್ಚಿಯಾನೋ ರೊನಾಲ್ಡೋ ಅವರು ಇರ್ತಾರೆ ಹೌದಾ ಕ್ರಿಶ್ಚಿಯಾನೋ ರೊನಾಲ್ಡೋ ಅವರು ಅವರು ಪ್ರತಿಸ್ಪರ್ಧಿಯಾಗಿದ್ರು ಇವರಿಗೆ ಎಷ್ಟು ಸರ್ತಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತಾರ ಐದು ಸಲ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಹಾಗಾದ್ರೆ ಆ ಬಾಲಂಡಿ ಓರ್ ಅಂತಕ್ಕಂಥ ಪ್ರಶಸ್ತಿ ಈ ಒಂದು ಚಿನ್ನದ ಚಂಡು ಅಂತಕ್ಕಂಥ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತಂದ್ರೆ ಲಿಯೋನಲ್ ಮೆಸ್ಸಿ ಅವ್ರಿಗೆ ಸಿಕ್ಕಿದೆ ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂತಾರ ಪಂಪ ಪ್ರಶಸ್ತಿ ಅಂತ ಹೇಳ್ತೀವಿ ಈ ಪ್ರಶಸ್ತಿಯನ್ನ ಹಿರಿಯ ಸಾಹಿತಿ ಆಗಿರ್ತಕ್ಕಂತ ಶಿವಮೊಗ್ಗದ ನಾ ಡಿಸೋಜಾ ಅವ್ರಿಗೆ ಸಿಕ್ಕಿದೆ ಮೊದಲ ಶಿವಮೊಗ್ಗದ ನಾ ಡಿಸೋಜ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕೃತಿ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಯಾರಿಗೆ ಅಂತಂದ್ರ ನಾ ಡಿಸೋಜ ಅಂತ ಹೇಳ್ತೀವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇರ್ತಕ್ಕಂತಹ ಪಂಪ ಪ್ರಶಸ್ತಿ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಸಿಕ್ಕಿರೋದು ಪಂಪ ಪ್ರಶಸ್ತಿ ಸಿಕ್ಕಿದೆ ಹಾಗಾದ್ರೆ ಈ ಒಂದು ಅಜ್ಞಾತ ಒಂದು ಜಲಪಾತದ ಸುತ್ತ ಅವ್ರು ಬರೆದಿರ್ತಕ್ಕಂತಹ ಕೃತಿಗಳು ಯಾವ್ದು ಅಂತ ನೋಡಿದ್ರೆ ಅಜ್ಞಾತ ಆಗಿರ್ಬೋದು ಒಂದು ಜಲಪಾತದ ಸುತ್ತ ಆಗಿರ್ಬೋದು ಕೈತಾಣ ಗಾಂಧಿ ಸ್ವತಂತ್ರ ಆಗಿರಬಹುದು ಹೋರಾಟ ಜೀವಕಳೆ ಪ್ರೀತಿಯೊಂದೇ ಸಾಲದೆ ಬಂಜೆ ಬೆಂಕಿ ಪ್ರಜ್ಞಾಬಲಿ ನೆಲೆ ನಡುವೆ ನಿಂತ ಜನ ಗಾಂಧಿ ಬಂದರು ಒಡ್ಡು ಮಾನವ ಮುಳುಗಡೆ ವಿಷಾನೀಲ ಇನ್ನು ಅನೇಕ ಕಾದಂಬರಿಗಳನ್ನ ಏನ್ ಮಾಡಿದ್ದಾರೆ ಅಂತರ ರಚನೆ ಮಾಡಿದ್ದಾರೆ ಸೊ ಅದೇ ರೀತಿ ರೇಡಿಯೋ ನಾಟಕಗಳನ್ನು ಕೂಡ ಏನ್ ಮಾಡ್ತಾರೆ ಅಂತಾರ ನಾ ಡಿಸೋಜ ಅವರು ರಚನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವರ ಒಂದು ಈ ಒಂದು ಸಾಹಿತ್ಯ ಸಾಧನೆ ನೋಡ್ಬಿಟ್ಟು ಈ ಒಂದು ಡಿಸೋಜಾ ಡಿಸೋಜ ಅವರಿಗೆ ಪಂಪ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಹಾಗಾದ್ರೆ ಈ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ಸರ್ಕಾರವು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಪಂಪ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡುತ್ತೆ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡತಕ್ಕಂತಹ ಅತ್ಯುನ್ನತ ರಾಜ್ಯ ಪ್ರಶಸ್ತಿ ಯಾವುದು ಅಂತಂದ್ರ ಪಂಪ ಪ್ರಶಸ್ತಿ ಹಾಗಾದ್ರೆ ಪಂಪನ ಹುಟ್ಟೂರಾದ ಉತ್ತರ ಕನ್ನಡ ಜಿಲ್ಲೆಯ ಬಣವಾಸಿಯಲ್ಲಿ ವಾರ್ಷಿಕವಾಗಿ ನಡೀತಕ್ಕಂತ ಬಣವಾಸಿ ಉತ್ಸವ ಏನ್ ನೋಡುತ್ತಿತ್ತು ಅಥವಾ ಕದಂಬ ಉತ್ಸವ ಅಂತ ಏನ್ ನಡೆಯುತ್ತೋ ಆ ಅವಧಿಯೊಳಗಡೆ ಏನ್ ಮಾಡ್ತಾರೆ ಅಂತಂದ್ರ ಈ ಪ್ರಶಸ್ತಿಯನ್ನ ಮುಖ್ಯಮಂತ್ರಿಯವರು ಪ್ರದಾನ ಮಾಡ್ತಾರೆ ಹಾಗಾದ್ರೆ ಪ್ರಶಸ್ತಿಯು ಒಂದು ಫಲಕ ಹಾಗೂ ಐದು ಲಕ್ಷ ರೂಪಾಯಿಯ ನಗದ ನೀನಾಗಿರುತ್ತೆ ಅಂತಂದ್ರ ಪಂಪ ಪ್ರಶಸ್ತಿ ಒಳಗೊಂಡಿರುತ್ತೆ ಹಾಗಾದ್ರೆ ಕುವೆಂಪು ಅವರಿಗೆ ಕೂಡ ಏನಾಗ್ತತಿ ಅಂದ್ರ ಅವ್ರು ರಚನೆ ಮಾಡಿರ್ತಕ್ಕಂತ ಮಹಾಕಾವ್ಯ ಆಗಿರ್ತಕ್ಕಂಥ ಶ್ರೀ ರಾಮಾಯಣಂ ದರ್ಶನಂ ಅಂತಕ್ಕಂತಹ ಕೃತಿಗೆ ಹತ್ತೊಂಬತ್ತರ ನಲ್ವತ್ತೊಂಬತ್ತರೊಳಗಡೆ ಮೊದಲ ಬಾರಿಗೆ ಪಂಪ ಪ್ರಶಸ್ತಿಯನ್ನು ತಗೊಳ್ತಾರೆ ಯಾರು ಅಂತ ಕುವೆಂಪು ಅವರು ಅಂಡ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಪಂಪ ಪ್ರಶಸ್ತಿಯನ್ನು ಯಾರು ತಗೊಂಡ್ರು ಅಂತಂದ್ರೆ ಮೈಸೂರಿನ ಹಿರಿಯ ಸಾಹಿತಿ ಆಗಿರ್ತಕ್ಕಂತಹ ಸಿ ಪಿ ಕೃಷ್ಣ ಕುಮಾರ್ ಅವ್ರು ತಗೊಳ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಸಾಲಿನ ಪ್ರಶಸ್ತಿಯನ್ನ ಹಿರಿಯ ಪತ್ರಕರ್ತ ಲೇಖಕರಾಗಿರ್ತಕ್ಕಂತಹ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ತಗೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಯಾರು ತಗೊಂಡ್ರು ಅಂತಾರ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರು ತಗೊಳ್ತಾರೆ ಇಪ್ಪತ್ತು ಇಪ್ಪತ್ತೊಂದರೊಳಗಡೆ ಯಾರು ಅಂತಂದ್ರ ಪ್ರೊಫೆಸರ್ ಸಿ ಪಿ ಕೃಷ್ಣ ಕುಮಾರ್ ಇಪ್ಪತ್ತೊಂದು ಇಪ್ಪತ್ತೆರಡರೊಳಗಡೆ ತಗೊಂಡವ್ರು ಯಾರು ಅಂತಂದ್ರ ಬಾಬು ಕೃಷ್ಣಮೂರ್ತಿ ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಯಾರು ಅಂತಾರ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಇವಾಗ ಯಾರು ಅಂತಂದ್ರ ನಾ ಡಿಸೋಜ್ ಅವರಿಗೆ ಈ ಪ್ರಶಸ್ತಿ ಸಿಗತ್ತೆ ಡಿಸೋಸ್ ಅವ್ರಿಗೆ ಈ ಪ್ರಶಸ್ತಿ ಸಿಗುತ್ತೆ ಸೊ ನೆಕ್ಸ್ಟ್ ಯಾವ್ದು ಒಂಥರ ಯುರೋಪಿಯನ್ ಎ ಪ್ರಶಸ್ತಿ ಅಂತ ಹೇಳ್ತೀವಿ ಯುರೋಪಿಯನ್ ಎ ಪ್ರಶಸ್ತಿ ಯಾರಿಗೆ ಸಿಗುತ್ತೆ ಅಂತಂದ್ರೆ ಈ ಒಂದು ಆಜಾದಿ ಪುಸ್ತಕದ ಫ್ರೆಂಚ್ ಭಾಷೆ ಅಂದ್ರ ಈ ಒಂದು ಲೇಖಕಿಯಾಗಿ ಅಥವಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅಂತಾರ ಅರುಂಧತಿ ರಾಯ್ ಅವರು ಹೌದಾ ಸೊ ಅರುಂಧತಿ ರಾಯ್ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಯುರೋಪಿಯನ್ ಎಸ್ಎ ಪ್ರಶಸ್ತಿ ಸಿಕ್ಕಿದೆ ಸೊ ತಮ್ಮ ಆಜಾದಿ ಪುಸ್ತಕದ ಫ್ರೆಂಚ್ ಅನು ಅನುವಾದಕ್ಕಾಗಿ ಅದ ಆಜಾದಿ ಪುಸ್ತಕವನ್ನು ಫ್ರೆಂಚ್ ಭಾಷೆಗೆ ಅನುವಾದ ಮಾಡಿದಕ್ಕಾಗಿ ಅವರ ಜೀವಮಾನ ಸಾಧನೆಗಾಗಿ ಪ್ರತಿಷ್ಠಿತ ನಲ್ವತ್ತೈದನೇ ವಯಸ್ಸಿನ ಒಳಗಡೆ ಏನ್ ಮಾಡ್ತಾರೆ ಸಾರಿ ನಲ್ವತ್ತೈದನೇ ಎಷ್ಟನೇದು ಇದು ಪ್ರಶಸ್ತಿ ಅಂತಂದ್ರ ನಲ್ವತ್ತೈದನೇ ಪ್ರಶಸ್ತಿ ಯುರೋಪಿಯನ್ ಎಸ್ಸಿ ಅಂತಕ್ಕಂತ ಈ ಒಂದು ಪ್ರಬಂಧವನ್ನ ಯುರೋಪಿಯನ್ ಮೇಲ್ಗಡೆ ಒಂದು ಪ್ರಬಂಧವನ್ನ ಬರೀತಾರೆ ಸೊ ಅದೇ ಯಾವುದು ಅಂತಂದ್ರೆ ಈ ಪ್ರಶಸ್ತಿಗೆ ಈ ಪ್ರಶಸ್ತಿಯನ್ನ ತಗೊಳ್ಳಕ್ಕೆ ಸಾಧ್ಯ ಆಗಿರೋದು ಸೊ ಅರುಂಧತಿ ರಾಯ್ ಅವರಿಗೆ ಇನ್ನೂ ಏನಾಗುತ್ತೆ ಅಂದ್ರೆ ಬುಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಯಾವ ಪ್ರಶಸ್ತಿ ಯಾವ ಬುಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಯಾವ ಕಾದಂಬರಿಗಾಗಿ ಅಂತಂದ್ರೆ ಈ ಒಂದು ಗಾಡ್ ಆಫ್ ದಿ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥ ಪ್ರಶಸ್ತಿ ಅದು ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಶಸ್ತಿ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಬುಕರ್ ಅವಾರ್ಡ್ ಕೂಡ ಸಿಗುತ್ತೆ ಇವಾಗ ಯುರೋಪಿಯನ್ ಎ ಪ್ರಶಸ್ತಿ ತಗೊಂಡಿದವರು ಯಾರು ಅಂತಂದ್ರೆ ಈ ಒಂದು ಆ ಅರುಂಧತಿ ರಾಯ್ ಅವರು ಹಾಗಾದ್ರೆ ಆಜಾದಿ ಅಂತಕ್ಕಂಥ ಪುಸ್ತಕವನ್ನ ಫ್ರೆಂಚ್ ಭಾಷೆ ಒಳಗಡೆ ಅನುವಾದಿಸ್ತಾರೆ ಅಂಡ್ ಅದ್ರ ಕುರಿತಾಗಿ ಎಸ್ಸೆಯನ್ನ ಬರ್ದಕ್ಕಾಗಿ ಈ ಒಂದು ಯುರೋಪಿಯನ್ ಎಸ್ ಎ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನ ತಗೊಳ್ತಾರೆ ಇನ್ನ ಖ್ಯಾತ ಲೇಖಕಿ ಅಂತ ಅನ್ಸ್ಕೊಂಡಿರ್ತಕ್ಕಂತ ಸಮಾಜ ಸೇವಕಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಇನ್ಫೋಸಿಸ್ ಫೌಂಡೇಶನ್ ನ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಾರಾಯಣ ಮೂರ್ತಿ ಸೊ ಅವರ ಧರ್ಮಪತ್ನಿ ಸುಧಾ ಮೂರ್ತಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರ ಕೆನಡಾ ಇಂಡಿಯಾ ಫೌಂಡೇಶನ್ ದವರು ಗ್ಲೋಬಲ್ ಇಂಡಿಯನ್ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಹಾಗಾದ್ರೆ ಸುಧಾಮೂರ್ತಿ ಅವ್ರು ತಗೊಂಡಿರ್ತಕ್ಕಂತಹ ಒಂದ್ ಪ್ರಶಸ್ತಿ ಯಾವ್ದು ಅಂತಂದ್ರ ಗ್ಲೋಬಲ್ ಇಂಡಿಯನ್ ಪ್ರಶಸ್ತಿ ಅಂತ ಹೇಳ್ತೀವಿ ಯಾವ ದೇಶದವರು ಈ ಪ್ರಶಸ್ತಿಯನ್ನ ಕೊಡ್ತಾರೆ ಅಂತಂದ್ರ ಕೆನಡಾ ದೇಶದವರು ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದಾರೆ ಅಂತಾರ ಸುಧಾಮೂರ್ತಿ ಅವರು ಕೊಟ್ಟಿದ್ದಾರೆ ಸುಧಾಮೂರ್ತಿ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆಯಾಗಿದ್ದಾರೆ ಹಾಗಾದ್ರೆ ಟೋಟಲ್ ಈ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತಂದ್ರ ಸುಧಾ ಮೂರ್ತಿಯವರು ಐವತ್ತು ಸಾವಿರ ಡಾಲರ್ ಮೌಲ್ಯದ ಗ್ಲೋಬಲ್ ಇಂಡಿಯನ್ ಪ್ರಶಸ್ತಿಯನ್ನ ಪ್ರತಿ ವರ್ಷ ತಾವು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಆ ಪ್ರಮುಖವಾಗಿ ಛಾಪು ಮೂಡಿಸಿರ್ತಕ್ಕಂತಹ ಪ್ರಮುಖವಾಗಿ ಸಾಧನೆ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ಈ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಂದ್ರೆ ಐವತ್ತು ಸಾವಿರ ಡಾಲರ್ ಗಳು ಅಂತ ಹೇಳ್ತೀವಿ ಇನ್ನ ಅರ್ಜೆಂಟೈನಾದ ಅಮೆರಿಕದ ಗಣಿತ ಗಣಿತಜ್ಞ ಆಗಿರತಕ್ಕಂತಹ ಲೂಯಿಸ್ ಕೆಫೆರಲ್ಲಿ ಅವರಿಗೆ ಅಬೆಲ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಸ್ತುತ ವರ್ಷದ ಗಣಿತ ಶಾಸ್ತ್ರದ ನೊಬೆಲ್ ಅಂತಾನೆ ಕರಿತೀವಿ ಇದಕ್ಕೆ ಯಾವುದು ಅಂತಂದ್ರೆ ಈ ಒಂದು ಅಬೆಲ್ ಪ್ರಶಸ್ತಿ ಅಂತ ಹೇಳ್ತಾರೆ ಯಾವ್ದು ಯಾರಿಗೆ ಕೊಟ್ಟಿದ್ದಾರೆ ಅಂತ ಅರ್ಜೆಂಟೀನಾ ಅಮೆರಿಕದ ಗಣಿತಜ್ಞ ಆಗಿರ್ತಕ್ಕಂತಹ ಲೂಯಿಸ್ ಕೆಫೆರಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ನೀಲ್ಸ್ ಹೆನ್ರಿಕ್ ಅಬೆಲ್ ಅವರ ಹೆಸರಿನ ಮೇಲ್ಗಡೆ ಈ ಪ್ರಶಸ್ತಿಯನ್ನ ನೀಲ್ಸ್ ಹೆನ್ರಿಕ್ ಅಬೆಲ್ ಅವರ ಹೆಸರಿನ ಮೇಲ್ಗಡೆ ಕೊಡ್ತಾರೆ ಅಬೆಲ್ ಪ್ರಶಸ್ತಿಯನ್ನು ಏನಂತ ಕರೀತಾರೆ ಅಂತಾರ ಗಣಿತ ಶಾಸ್ತ್ರದಲ್ಲಿನೇ ಅತ್ಯುನ್ನತ ಪ್ರಶಸ್ತಿ ಅಂತ ಕರೀತಾರೆ ಹಾಗಾದ್ರೆ ಈ ಪ್ರಶಸ್ತಿಯನ್ನ ನಾರ್ವೆಯ ರಾಜನು ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂತಾರ ಕೊಡ್ತಾ ಬರ್ತಾರೆ ಪ್ರಸ್ತುತ ವರ್ಷದ ಯಾರಿ ಸಿಕ್ತು ಅಂತಂದ್ರ ಅರ್ಜೆಂಟೈನಾ ಅಮೆರಿಕದ ಗಣಿತ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಲೂಯಿಸ್ ಕೆಫೆರಲ್ಲಿ ಅವ್ರಿಗೆ ಸಿಕ್ಕಿದೆ ಗಣಿತ ಶಾಸ್ತ್ರದಲ್ಲಿ ಅತ್ಯುನ್ನತವಾಗಿ ಆ ಸಾಧನೆಗೈದಕ್ಕಾಗಿ ಹಾಗಾದ್ರೆ ಅಬೆಲ್ ಪ್ರಶಸ್ತಿಯ ಪ್ರಾಮುಖ್ಯತೆ ಏನು ಅಂತ ನೋಡಿದ್ರೆ ಅವಾಗ್ಲೇ ಹೇಳಿದ ಗಣಿತ ಶಾಸ್ತ್ರದಲ್ಲಿ ಇರತಕ್ಕಂತಹ ನೊಬೆಲ್ ಪ್ರಶಸ್ತಿ ಅಂತ ಕೂಡ ಇದನ್ನ ಕರೀತಾರೆ ಜೊತೆಗೆ ಗಣಿತ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡೋದಕ್ಕಾಗಿ ಈ ಪ್ರಶಸ್ತಿನ ಪ್ರದಾನ ಮಾಡ್ತಾರೆ ಜೊತೆಗೆ ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಈ ಪ್ರಶಸ್ತಿಯನ್ನು ಏನ್ ಮಾಡ್ತಾರೆ ಅಂತಂದ್ರೆ ನೀಡ್ತಾರೆ ಹಾಗಾದ್ರೆ ಗಣಿತ ಶಾಸ್ತ್ರ ಸಂಬಂಧಪಟ್ಟಂಗೆ ಇರತಕ್ಕಂತ ಈ ಪ್ರಶಸ್ತಿ ಯಾರು ಸಿಕ್ತು ಅಂತಂದ್ರೆ ಅಬೆಲ್ ಪ್ರಶಸ್ತಿ ಲೂಯಿಸ್ ಕೆಫೆರಲ್ಲಿ ಅವ್ರಿಗೆ ಸಿಕ್ಕಿದೆ ಇನ್ನ ಎರಡ್ ಸಾವಿರದ ಇಪ್ಪತ್ತ್ ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಪಡೆದಿರ್ತಕ್ಕಂತಹ ಮುಖ್ಯೋಪಾಧ್ಯಾಯ ಯಾರು ಅಂತ ನೋಡಿದ್ರೆ ಹೌದಾ ಬಂಗಾಳಿ ಭಾಷೆಯ ಬರಹಗಾರ ಆಗಿರ್ತಕ್ಕಂತಹ ಶೀರ್ಷಂದು ಆ ಶೀರ್ಷಂದು ಮುಖ್ಯ ಉಪಾಧ್ಯಾಯ ಅಂತ ಹೇಳ್ತೀವಿ ಹೌದಾ ಸೊ ಬರಹಗಾರ ಆಗಿರ್ತಕ್ಕಂಥವ್ರು ಯಾರು ಅಂದ್ರೆ ಶೀರ್ಷಂದು ಅಂತಕ್ಕಂಥವ್ರು ಸೊ ಏನಾಗಿದ್ದಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಯಾವುದು ಅಂತಾರ ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಪ್ರಶಸ್ತಿ ಅಂತ ಹೇಳ್ತೀವಿ ಹಾಗಾದ್ರೆ ಅವರು ಪ್ರವಾಸ ಕಥಣ ಮತ್ತು ಮಕ್ಕಳ ಕಾದಂಬರಿ ಸೇರಿದಂತೆ ತೊಂಬತ್ತಕ್ಕೂ ಹೆಚ್ಚಿನ ಪುಸ್ತಕಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ಬರೆದಿದ್ದಾರೆ ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಭಾರತದ ಸಂವಿಧಾನದಿಂದ ಗುರುತಿಸಲ್ಪಟ್ಟಿರ್ತಕ್ಕಂತಹ ಅಂದ್ರೆ ಎಂಟನೇ ಅನುಸೂಚನೆಗಳು ಗುರುತಿಸಲ್ಪಟ್ಟಿರ್ತಕ್ಕಂತಹ ಯಾವುದೇ ಭಾಷೆ ಕೂಡ ಮಾಡ್ತಾರೆ ಅಂತಾರ ಪ್ರದಾನ ಮಾಡಬಹುದು ಈ ಪ್ರಶಸ್ತಿಯ ಈ ಪ್ರಶಸ್ತಿಯು ಪ್ರಶಸ್ತಿ ಪತ್ರ ಬೆಳ್ಳಿ ಪದಕ ಮತ್ತು ಐದು ಲಕ್ಷ ರೂಪಾಯಿ ಏನೇನಾಗುತ್ತೆ ಅಂತ ಒಳಗೊಂಡಿರುತ್ತೆ ಹಾಗಾದ್ರೆ ಯಾರಿ ಸಿಕ್ಕಿದೆ ಈ ಒಂದು ಕುವೆಂಪು ಪುರಸ್ಕಾರ ಪ್ರಶಸ್ತಿ ಅಂತಂದ್ರೆ ಈ ಒಂದು ಶೀರ್ ಚಂದು ಸಿಕ್ಕಿದೆ ಇನ್ನ ಹದಿನಾಲ್ಕನೇ ಆವೃತ್ತಿಯ ಎಂ ಎಸ್ ಸ್ವಾಮಿನಾಥನ್ ಪ್ರಶಸ್ತಿ ಅಂತ ಹೇಳ್ತೇವೆ ಎಂ ಎಸ್ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಪಿತಾಮಹ ಅಂತಾನೆ ಕರಿತೀವಿ ಹೌದಾ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತ ಎಂ ಎಸ್ ಸ್ವಾಮಿನಾಥನ್ ಅವ್ರಿಗೆ ಕರಿತೀವಿ ಹಾಗಾದ್ರೆ ಹರಿಯಾಣದ ಚೌಧರಿ ಚರಣ್ ಸಿಂಗ್ ಅವರು ಹರಿಯಾಣದ ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರ್ತಕ್ಕಂತಹ ಬಿ ಆರ್ ಕಾಂಬೋಜ್ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕೃಷಿ ಕ್ಷೇತ್ರದೊಳಗಡೆ ಸಾಧನೆ ಮಾಡಿರ್ತಕ್ಕಂಥ ಸಾಧನೆ ನೆನೆಸ್ಕೊಂಡು ಅವ್ರ್ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನೆನೆಸ್ಕೊಂಡು ಏನ್ ಮಾಡ್ತಾರೆ ಅಂತರ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಪ್ರಶಸ್ತಿ ಯಾವುದು ಅಂತಂದ್ರ ಈ ಒಂದು ಎಂ ಎಸ್ ಸ್ವಾಮಿನಾಥನ್ ಅಂತಕ್ಕಂಥ ಪ್ರಶಸ್ತಿ ಹಾಗಾದ್ರೆ ಎಷ್ಟನೇ ಪ್ರಶಸ್ತಿ ಅಂದ್ರೆ ಹದಿನಾಲ್ಕನೇ ಆವೃತ್ತಿಯ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ಒಂದು ಬಿ ಆರ್ ಕಾಂಬೋಜ್ ಅವ್ರಿಗೆ ಸಿಕ್ಕಿದೆ ಅಂದ್ರೆ ಯಾರಿಗೆ ಸಿಕ್ಕಿದೆ ಅಂತಾರ ಬಿ ಆರ್ ಕಾಂಬೋಜ್ ಅವ್ರಿಗೆ ಸಿಕ್ಕಿದೆ ಈ ಪ್ರಶಸ್ತಿಯನ್ನ ಮಧ್ಯಪ್ರದೇಶದ ಗ್ವಾಲಿಯರ್ ನಲ್ಲಿ ನಡೆದಿರ್ತಕ್ಕಂತಹ ಒಂದು ಆರೋಗ್ಯ ಒಂದು ಪ್ರಪಂಚ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದೊಳಗಡೆ ಪ್ರದಾನ ಮಾಡ್ಲಾಗುತ್ತೆ ಹಾಗಾದ್ರೆ ಎಂ ಎಸ್ ಸ್ವಾಮಿನಾಥನ್ ಅವ್ರ ನಮ್ ಗೊತ್ತು ಹೆಸರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಭಾರತದೊಳಗಡೆ ಹದಿಮೂರನೇ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಯಾರು ತಗೊಂಡಿದ್ರು ಅಂತ ಸುರಿಂದರ್ ಎಂ ಸಹಗಲ್ ಅವ್ರು ತಗೊಂಡಿರ್ತಾರೆ ಅಲ್ಲ ಸುರಿಂದರ್ ಎಂ ಸಹಗಲ್ ಅವ್ರು ತಗೊಂಡ್ರು ಆ ಜೊತೆಗೆ ಆ ಮೊದಲಿಗರು ಯಾರು ಅಂತಂದ್ರೆ ಈ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂತಹ ಮೊದಲನೇ ವ್ಯಕ್ತಿ ಯಾರು ಅಂತ ನಾರ್ಮನ್ ಬೋರ್ಲಾಂಗ್ ಅವರು ಇಪ್ಪತ್ನಾಲ್ಕನೇ ಸದ್ಯಕ್ಕೆ ಯಾರು ತಗೊಂಡ್ರು ಅಂದ್ರೆ ಇಪ್ಪತ್ನಾಲ್ಕರೊಳಗಡೆ ಹದಿನಾಲ್ಕನೇ ಅವರು ಇರ್ತಿದ್ದು ಯಾರು ತಗೊಂಡಿದ್ದಾರೆ ಅಂತಂದ್ರ ಬಿ ಆರ್ ಕಾಬೋಜರ್ ತಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರೊಳಗೆ ಯಾರು ತಗೊಂಡ್ರು ಅಂದ್ರ ಸುರೀಂದರ್ ಎಂ ಸಹಗಲ್ ಅವರು ನೆಕ್ಸ್ಟ್ ಒಂದನೇ ಪ್ರಶಸ್ತಿ ಯಾರು ತಗೊಳ್ತಾರೆ ಅಂತಂದ್ರ ನಾರ್ಮನ್ ಬೋರ್ಲಾಂಗ್ ಅವರು ಟ್ರಸ್ಟ್ ಫಾರ್ ಅಡ್ವಾನ್ಸ್ಡ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೇಳ್ತೀವಿ ಟ್ರಸ್ಟ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಅಂತ ಹೇಳ್ತೀವಿ ಈ ಪ್ರಶಸ್ತಿ ಏನ್ ಮಾಡುತ್ತೆ ಅಂದ್ರೆ ಎಂ ಎಸ್ ಸ್ವಾಮಿನಾಥನ್ ಅವ್ರ ಹೆಸರು ಮೇಲ್ಗಡೆ ಗೌರವಾರ್ಥವಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಹಾಗಾದ್ರೆ ಈ ಪ್ರಶಸ್ತಿ ಫಸ್ಟ್ ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ನಾಲ್ಕರೊಳಗಡೆ ಫಸ್ಟ್ ತಗೊಂಡವ್ ಯಾರು ಅಂತ ನಾರ್ಮನ್ ಬೋರ್ಲಾಂಗ್ ಅಂತ ಹೇಳ್ತೀವಿ ಸೊ ಆಹಾರಕ್ಕಾಗಿ ಆಹಾರ ಭದ್ರತೆಗಾಗಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಇವಿಷ್ಟು ಏನು ಅಂತಂದ್ರೆ ನಾವ್ ಇವತ್ ನೋಡಿರ್ತಕ್ಕಂತಹ ಪ್ರಶಸ್ತಿಗಳಿದಾವೆ ಆ ಸೊ ಇಲ್ಲಿ ಹದಿನಾಲ್ಕನೇ ಆವೃತ್ತಿ ಎಂಎಸ್ ಸ್ವಾಮಿನಾಥನ್ ಪ್ರಶಸ್ತಿಯನ್ನ ಬಿಆರ್ ಕಾಂಬೋಜ್ ಅವರಿಗೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ರಾಷ್ಟ್ರೀಯ ಕುವೆಂಪು ಪುರಸ್ಕಾರವನ್ನ ಶಿರ್ಷಂದ್ ಅವರಿಗೆ ನೀಡಲಾಗಿದೆ ನೆಕ್ಸ್ಟ್ ಈ ಒಂದು ಗಣಿತ ಶಾಸ್ತ್ರದ ಅಬೆಲ್ ಅಂತ ಹೇಳ್ತೀವಿ ಲೂಯಿಸ್ ಕೆಫೆರಲ್ಲಿ ಅವರಿಗೆ ನೀಡಲಾಗಿದೆ ನೆಕ್ಸ್ಟ್ ಸುಧಾಮೂರ್ತಿ ಅವ್ರಿಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಗ್ಲೋಬಲ್ ಇಂಡಿಯನ್ ಪ್ರಶಸ್ತಿ ಕೆನಡಾದವ್ರು ಕೊಟ್ಟಿದ್ದಾರೆ ಯುರೋಪಿಯನ್ ಎಸ್ಎ ಪ್ರಶಸ್ತಿ ಅರುಂಧತಿ ರಾಯ್ ಅವ್ರಿಗೆ ಸಿಕ್ಕಿದೆ ನೆಕ್ಸ್ಟ್ ಪಂಪ ಪ್ರಶಸ್ತಿ ನಾ ಡಿಸೋಜಾ ಅವ್ರಿಗೆ ಸಿಕ್ಕಿದೆ ನೆಕ್ಸ್ಟ್ ಆ ಲಿಯೋನಲ್ ಮೆಸ್ಸಿ ಅವ್ರಿಗೆ ಎಂಟನೇ ಬಾಲನ್ ಚಿನ್ನದ ಚೆಂಡು ಅಂತಕ್ಕಂತಹ ಪ್ರಶಸ್ತಿ ಸಿಕ್ಕಿದೆ ನೆಕ್ಸ್ಟ್ ಸರಸ್ವತಿ ಸಮ್ಮನ್ ಪ್ರಶಸ್ತಿಯನ್ನ ಈ ವರ್ಷ ಪಡ್ಕೊಂಡವರು ಯಾರು ಅಂತಾರ ಶಿವಶಂಕರಿ ಅವರು ಯಾವ ಕೃತಿಗೆ ಅಂತಾರ ವಂಶಂ ಅಂತಕ್ಕಂತಹ ಕೃತಿಗೆ ಇನ್ನ ನೆಕ್ಸ್ಟ್ ಸಫೀನಾ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತಾರ ವೈಸ್ ಪ್ರಶಸ್ತಿ ಸಿಕ್ಕಿದೆ ಪ್ರಸ್ತುತ ವರ್ಷದ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ತಗೊಂಡವ್ರು ಯಾರು ಅಂತಾರ ರಾಮ ಭದ್ರಾಚಾರ್ಯರು ಅಂಡ್ ಇನ್ನೊಬ್ರು ಯಾರು ಅಂತಾರ ಗುಲ್ಜಾರ್ ಅಂತ ಹೇಳ್ತೀವಿ ಅಂದ್ರೆ ಸಂಪೂರ್ಣ ಸಿಂಗ್ ಕಲ್ರಾ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವ್ದು ಅಂತ ವೈಲಿನ್ ವಾದಕಿ ಆಗಿರ್ತಕ್ಕಂಥ ಕರ್ನಾಟಕದ ಜೈಷ್ಣ ಶ್ರೀಕಾಂತ್ ಅವರಿಗೆ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿ ಸಿಕ್ಕಿದೆ ಟೆನಿಸ್ ಹಾಲ್ ಆಫ್ ದಿ ಫೇಮ್ ಪ್ರಶಸ್ತಿ ಯಾರಿಗೂ ಲಿಯಾಂಡರ್ ಫೇಸ್ ಮತ್ತು ವಿಜಯ್ ಅಮೃತ್ ಅವ್ರ ಜೊತೆ ಯಾರು ಅಂತ ಲಿಚರ್ಡ್ ಇವಾನ್ ಸರ್ ತಗೊಂಡಿದ್ದಾರೆ ಇಂದಿರಾಗಾಂಧಿ ಅವರ ಹೆಸರು ಮೇಲ್ಗಡೆ ಇಂದಿರಾ ಗಾಂಧಿ ಅವರ ಹೆಸರು ಮೇಲ್ಗಡೆ ಈ ಒಂದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪುರಸ್ಕೃತ ಯಾರು ಅಂತ ಡೇನಿಯಲ್ ಇನ್ನೊಬ್ರು ಯಾರು ಅಂತರ ಅಲ್ಲಿ ಅಬ್ದುಲ್ ಅವಾದ್ ಇನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಗೊಂಡವರು ಯಾರು ಅಂತಾರ ಲಕ್ಷ್ಮೀಶ್ ತೋಳ್ಪಾಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ತಗೊಂಡಿದ್ದಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ ಮೂರ್ ಇಪ್ಪತ್ನಾಲ್ಕರ ಪ್ರಶಸ್ತಿ ಪ್ರಶಸ್ತಿಗೊಂಡವ್ರ ಇಬ್ರು ಬಾಲಕರ ಯಾರು ಅಂತಾರ ಅರ್ಜುನ್ ಸಾಗರ್ ಮತ್ತ ಮತ್ತಿನ್ನೊಬ್ರು ಯಾರು ಅಂದ್ರ ಆರ್ ಸಿ ಗೌಡ ಅವರು ಇನ್ನ ಗೋಪಾಲರತ್ನ ಪ್ರಶಸ್ತಿ ಸಿಕ್ಕಿದ್ ಯಾರಿಗೆ ಅಂತರ ಮಂಡ್ಯ ಜಿಲ್ಲೆಯ ಸೊಸೈಟಿಗೆ ಹಾಲು ಸೊಸೈಟಿಗೆ ಏನಾಗುತ್ತೆ ಅಂದ್ರೆ ಈ ಪ್ರಶಸ್ತಿ ಸಿಕ್ಕಿದೆ ಇದ್ರಕಿಂತ ಮುಂಚೆ ಕೂಡ ನಾವು ಪ್ರಶಸ್ತಿನ ನೋಡ್ಕೊಂಡ್ ಬಂದಿದ್ವಿ ಅದ ಮೊದಲೇ ಪಾಠ ಯಾವ ಪ್ರಶಸ್ತಿಗಳು ಇದಾವೆ ಆ ಮೊದಲೇ ಭಾಗದವರು ನೊಬೆಲ್ ಪ್ರಶಸ್ತಿ ಆಮೇಲೆ ನೆಕ್ಸ್ಟ್ ಯಾವ ಪ್ರಶಸ್ತಿಗಳು ಇದಾವೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು ಹಾಲ್ ಆಫ್ ದಿ ಪ್ರೇಮ್ ಆಗಿರ್ಬೋದು ಇವೆಲ್ಲಾ ಪ್ರಶಸ್ತಿಗಳನ್ನ ಮೊದಲೇ ಭಾಗದಲ್ಲಿ ಇದಾವೆ ಇದು ಆ ಪ್ರಶಸ್ತಿಗಳ ಎರಡನೇ ಭಾಗ ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಂಡ್ ಈ ಪಾರ್ಟ್ ಕಿಂತ ಮುಂಚೆ ಮೊದಲೇ ಪಾರ್ಟ್ ನೋಡಿದ ನಂತರ ಈ ಪಾರ್ಟ್ ಅನ್ನು ನೋಡಿ ಅಂಡ್ ನೆಕ್ಸ್ಟ್ ಎಲ್ಲಾ ಎಲ್ಲ ಗಳು ಬಹಳಷ್ಟು ಯುಟಿಲೈಸ್ ಆಗ್ತಕ್ಕಂತಹ ಕ್ಲಾಸ್ ಇದು ಅಂಡ್ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು